ಝಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಆಧಾರದ ಸುಸ್ವಾಗತ ಪವರ್ ಬಾಯ್ ಋಷಿಕೇಶ್ ಬೃಂಗಾ ಹೇರ್ ಆಯಿಲ್ ಮತ್ತು ಕೋ ಪವರ್ ಬಾಯ್ ಟಿಎಸ್ಎಸ್ ಟೈಗರ್ ಸುಪಾರಿ ಅಡಕೆಪುಡಿ ವೀಕ್ಷಕರಿ ಈ ದಿನದ ವಿಶೇಷತೆ ಏನು ಹನ್ನೆರಡು ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ಅನ್ನೋದನ್ನ ತಿಳ್ಕೊಳ್ಳೋಣ ಎಂದಿನಂತೆ ಇವತ್ತು ಸಹ ಗುರುಜಿಯವರಿಂದ ಜೊತೆಗೆ ನಿಮ್ಮ ಕರೆಗಳಿಗೂ ಕೂಡ ಗುರುಜಿಯವರು ಸ್ಪಂದಿಸಲಿದ್ದಾರೆ ಹಾಗೆಯೇ ನಿಮ್ಮ ಸ್ವರ ರಂಗದ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ತಿಳಿಸಿಕೊಡ್ತಾರೆ ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋಕೂ ಮುನ್ನ ಗುರುಜಿಯವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡಿಕೊಳ್ಳೋಣ ಶ್ರೀಯುತರು ಬ್ರಹ್ಮರ್ಷಿ ಆನಂದ ಸಿದ್ದಿಪೀಠಂನ ಸಂಸ್ಥಾಪಕರು ಖ್ಯಾತ ಜ್ಯೋತಿಷಿಗಳು ಸ್ವರ ಜ್ಯೋತಿಷ್ಯ ವಿದ್ಯಾ ಪ್ರವೀಣರು ಹಾಗೇನೇ ಚಕ್ಷುರ್ಮತಿ ವಿದ್ಯಾ ಪಂಡಿತರು ಕೂಡ ಹೌದು ಅವರೇ ನಮ್ಮ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಹಾಗಿದ್ರೆ ಬನ್ನಿ ಗುರುಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸುಸ್ವಾಗತ ಗುರುಜಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿದಾಯಿತು ಈಗ ಪ್ರಾರಂಭ ಮಾಡೋಣ ಈ ದಿನದ ವಿಶೇಷತೆ ಗುರುಜಿ ಸೋಮವಾರ ಇವತ್ತು ವಾರದ ಮೊದಲನೇ ದಿನ ಈ ದಿನ ಯಾವ ವಿಶೇಷ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀರಿ ಓಂ ನಮಃ ಶಿವಾಯ ಓಂ ಶಿವಾಯ ಶಿವಂ ನಮಃ ಶಿವ ಶಿವನ ಆರಾಧನೆ ಜೊತೆಗೆ ಸಂಕಷ್ಟಗಳನ್ನು ದೂರ ಮಾಡಿಕೊಳ್ತಕ್ಕಂತಹ ಕೆಲವು ವಿಧಿವಿಧಾನಗಳು ಇಲ್ಲಿವರೆಗೂ ನವಶಕ್ತಿಯ ವಿಶೇಷವಾಗಿರ್ತಕ್ಕಂತಹ ದಸರಾ ಮಹೋತ್ಸವ ಬಹಳ ಅದ್ದೂರಿತವಾಗಿ ಶಾಸ್ತ್ರಬದ್ಧವಾಗಿ ಪ್ರತಿಯೊಬ್ಬರು ಸಹಿತ ಸಂತೋಷದಿಂದ ಆರಾಧನೆ ಮಾಡಿದಿರಿ ಹಾಗೆ ದಸರಾ ಉತ್ಸವಗಳಲ್ಲೂ ಪಾಲ್ಗೊಂಡಿದ್ದೀರಿ ರಜಾದಿನಗಳನ್ನೆಲ್ಲವನ್ನು ಕಳೆದು ಪುನಃ ಇವತ್ತು ಕ್ಲಾಸ್ ಹೊರಡುವಂಥ ಮಕ್ಕಳಿದ್ದಾರೆ ಆಫೀಸ್ಗೆ ಹೊರಡತಕ್ಕಂಥ ಅವರು ಈಗಾಗಲೇ ಸಾಕಷ್ಟು ಆತ್ರಾತ್ರವಾಗಿ ಆಫೀಸಿಗೆ ರೆಡಿ ಆಗಬೇಕು ಹೊರಡಬೇಕು ಅದರಲ್ಲಿ ಸ್ವಲ್ಪ ಜನ ಹಾಗೂ ರಜಾ ಇದೆ ಇನ್ನೊಂದು ದಿವಸ ಹಾಗೂ ಈಗೂ ರಜಾ ತೆಗೆದುಕೊಂಡ್ಬಿಟ್ರೆ ಇವತ್ತೊಂದು ದಿವಸ ರಜಾ ತೆಗೆದುಕೊಂಡು ನಾಳೆ ಪುನಃ ಇನ್ನೊಂದು ರಜಾ ಹಾಗಾಗಿ ಸ್ವಲ್ಪ ಜನ ಪ್ರಯಾಣದಲ್ಲಿದ್ದರೆ ಇನ್ನು ಸ್ವಲ್ಪ ಜನ ಇನ್ನೂ ಮನೋರಂಜನೆಯಲ್ಲಿದ್ದಾರೆ ಇನ್ನು ಸ್ವಲ್ಪ ಜನ ವಿದ್ಯಾಭ್ಯಾಸ ಅದಕ್ಕೆ ಬೇಕಾದಂಥ ಅನುಷ್ಠಾನಗಳು ಇದೆಲ್ಲ ಒಂದು ಭಾಗಕ್ಕಾಯಿತು ಕಷ್ಟ ಅಂತಕ್ಕಂಥದ್ದು ಹೆಜ್ಜೆಜ್ಜೆಗೂ ಕಷ್ಟವಿದ್ದು ಸಂಸಾರ ನಡೆಯೋದೇ ಕಷ್ಟ ಅಂದಾಗ ಅಥವಾ ತಾವು ಇಷ್ಟು ದುಡಿದ್ರೂ ಸಹಿತ ನೆಮ್ಮದಿಯ ಬದುಕನ್ನು ಕಾಣದಿರ ಇದ್ದಾಗ ಅಥವಾ ಸಮಸ್ಯೆ ಅಂತಕ್ಕಂಥದ್ದು ಯಾವಾಗ ಹೇಗೆ ಯಾವ ಕಾಲಕ್ಕೆ ಹೇಗೆ ಎದುರಾಗುತ್ತೆ ಅದರ ಅರಿವಿಲ್ದಿರ ಇದ್ದಾಗ ಅಂತಹವರಿಗೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಕಷ್ಟಗಳು ಸಂಕಷ್ಟಗಳೇ ನಮ್ಮಲ್ಲಿ ಸುಖ ಸಂತೋಷ ನೆಮ್ಮದಿಯಾಗಿರ್ತಕ್ಕಂಥವರು ಒಂದು ಮೂವತ್ತು ಪೈಸದಷ್ಟು ಮಾತ್ರನೇ ಇದ್ದಾರೆ ತರ್ಟಿ ಪರ್ಸೆಂಟಷ್ಟು ಮಾತ್ರ ಸ್ವಲ್ಪ ಮಟ್ಟಿಗೆ ಸುಖ ಸಂತೋಷ ನೆಮ್ಮದಿ ಎಲ್ಲವನ್ನು ಮರೆತು ನಾವು ಇರಬೇಕಾದ ಹೀಗೆ ಈಗಿದ್ರೇ ಬದುಕು ಅಂತ ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು ತರ್ಟಿ ಪರ್ಸೆಂಟ್ ಇನ್ನೊಂದು ಫಿಫ್ಟಿ ಪರ್ಸೆಂಟಷ್ಟು ಜನ ಪ್ರತಿ ದಿವಸ ಹಲವಾರು ಗೊಂದಲಗಳಲ್ಲಿ ಬಿದ್ದು ಸಮಸ್ಯೆ ಎಂಬತಕ್ಕಂಥದ್ದು ಯಾವಾಗ ಹೇಗೆ ಯಾವ ಕಾಲಕ್ಕೆ ಎದುರಾಗುತ್ತೋ ಅದರಿಂದ ನಾವು ಹೇಗೆ ಆಚೆ ಬರಬೇಕು ಅಂತ ಹೇಳಿ ಪ್ರತಿ ಕ್ಷಣ ಕ್ಷಣವೂ ಸಹಿತ ಆಲೋಚನೆ ಮಾಡ್ತಾ ಇರ್ತಕ್ಕಂಥವ್ರು ಫಿಫ್ಟಿ ಪರ್ಸೆಂಟ್ ಇದ್ದಾರೆ ಸಮಸ್ಯೆ ಇದ್ದು ತಮಗೆ ಅರಿವಿಲ್ಲದಂಥ ಮತ್ತೊಂದು ಸಮಸ್ಯೆಯನ್ನು ಹೆಗಲ ಮೇಲೆ ತಂದಿಟ್ಕೊಳ್ಳೋ ತಮ್ಮ ಮಾತಿನಿಂದಲೋ ತಮ್ಮ ರೀತಿ ನೀತಿಯಿಂದಲೋ ತಾವು ಮಾಡತಕ್ಕಂತಹ ಉದ್ಯೋಗದಿಂದಲೋ ಅಥವಾ ಹಿರಿಯರ ಮಾರ್ಗದರ್ಶನವಿದ್ದರೂ ಸಹಿತ ಈ ಕೆಲಸ ನಿಮಗೆ ಸಮಂಜಸವಲ್ಲ ಈ ಮಾತಾಡಬಾರ್ದು ಈ ಪ್ರೊಫೆಷನ್ ನಿಮಗೆ ಸಮಂಜಸವಲ್ಲ ಅಥವಾ ನೀವು ಇಂಥ ವ್ಯವಹಾರ ಮಾಡ್ತಿದ್ರಿ ಈ ವ್ಯವಹಾರಕ್ಕೆ ಈ ವ್ಯಕ್ತಿ ಸೂಕ್ತವಲ್ಲ ಹೀಗೆ ಹತ್ತು ಹಲವಾರು ವಿಭಿನ್ನ ಬಹಳಷ್ಟು ವಿಭಿನ್ನವಾಗಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರು ನಿಮ್ಮ ಜೊತೆಲಿರ್ತಕ್ಕಂಥವರು ಅಥವಾ ನಿಮ್ಮ ಗುರುಗಳು ನಿಮ್ಮ ಸ್ನೇಹಿತರು ಒಬ್ಬರು ಮಾರ್ಗದರ್ಶಕರು ಇದ್ದರೂ ಸಹಿತ ನಾವು ಇರೋದೇ ಹೀಗೆ ನಾವು ಮಾಡೋದೇ ಹೀಗೆ ನಾನು ಯಾರ ಮಾತು ಕೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಉದ್ದಟತನದಿಂದ ಬಿದ್ದು ಒದ್ದಾಡ್ತಕ್ಕಂಥವ್ರು ಇನ್ನೊಂದು ಇಪ್ಪತ್ತು ಪರ್ಸೆಂಟಷ್ಟು ಒಟ್ಟಾರೆ ಮೂವತ್ತು ಪರ್ಸೆಂಟಷ್ಟು ಜನ ಮಾತ್ರ ಅವರು ಸ್ವಂತವಾದಂತಹ ಆಲೋಚನೆ ಹಿರಿಯರ ಮಾರ್ಗದರ್ಶನ ಎಲ್ಲೋ ಒಂದು ಸ್ವಲ್ಪ ಸುಖ ಸಂತೋಷ ನೆಮ್ಮದಿಯಲ್ಲಿ ಇರತಕ್ಕಂಥವ್ರು ಇನ್ನು ಉಳಿದಿರ್ತಕ್ಕಂಥ ಸೆವೆಂಟಿ ಪರ್ಸೆಂಟಷ್ಟು ಜನಕ್ಕೆ ನಿಜಕ್ಕೂ ಕಷ್ಟ ಅಂತಕ್ಕಂಥದ್ದು ಭಾಳಷ್ಟು ಹಿಂಸೆ ಇದೆ ಆದರೆ ಅಂತಹ ಕಷ್ಟದ ದಿನಗಳನ್ನು ಸಹಿತ ದೂರ ಮಾಡಿಕೊಂಡು ಒಂದಿಷ್ಟು ನೆಮ್ಮದಿ ಕಾಣಬಹುದಾದಂತಹದ್ದು ಕೆಲವು ತಂತ್ರ ರಹಸ್ಯಗಳಿಂದ ಸಿಗುತ್ತೆ ಈ ತಂತ್ರ ರಹಸ್ಯಗಳನ್ನು ಸಹಿತ ತಿಳಿದು ಅರ್ಥ ಮಾಡಿಕೊಂಡು ನಾವು ಸಾಧ್ಯವಾದಷ್ಟು ಯಾರಾದರೂ ಒಬ್ಬರು ಗುರುಗಳಾಗಲಿ ಅಥವಾ ಒಬ್ಬರು ಮಾರ್ಗದರ್ಶಕರು ನಮಗೆ ತಿಳಿಸಿರ್ತಕ್ಕಂಥ ಸಣ್ಣದಾದಂಥ ಒಂದು ಉಪಾಯವನ್ನು ನಾವು ಈ ಕೆಲಸವನ್ನು ಸ್ವಲ್ಪ ಆದರೂ ತಲೆಬೊಗ್ಸಿನ ಮಾಡಿದ್ದೇ ಆದರೆ ಜೀವನದಲ್ಲಿ ಒಂದೆಷ್ಟು ಯಶಸ್ಸನ್ನು ಕಾಣಬಹುದು ಅಂತಕ್ಕಂಥದ್ರ ಅರಿವನ್ನು ತಂದುಕೊಂಡ್ರೆ ಆಗ ಜೀವನ ಬೆಳಕಾಗತ್ತೆ ಅಲ್ಲೂ ದೊಡ್ಡತನವಾಗಿ ಆಲೋಚನೆ ಮಾಡಿದ್ರೆ ಅದು ನಾವಾಗ ನಾವು ಕಷ್ಟ ಅಂತಕ್ಕಂಥದ್ದು ಅಥವಾ ಸಮಸ್ಯೆ ಅಂತಕ್ಕಂಥದ್ದು ಇಲ್ಲದಂತಹ ಸಮಸ್ಯೆಗಳನ್ನು ಆ ಸಮಸ್ಯೆಯ ಮನೆ ಬಾಗಿಲನ್ನು ಮುಟ್ಟಿ ಕದವನ್ನು ತೆಗೆದು ನಾವೇ ಮನೆಯೊಳಗೆ ಪ್ರವೇಶ ಮಾಡಿದಷ್ಟು ತೊಂದರೆಗಳನ್ನು ನಾವು ನೋಡಬೇಕಾಗತ್ತೆ ಆದರೆ ಇವೆಲ್ಲ ಯಾಕೆ ಹೇಳ್ತಿದ್ದೀನಿ ನಾನು ಇದೆಲ್ಲ ನಿಮಗೆ ನಾನು ಹೇಳಲಿಕ್ಕೆ ಒಂದು ಕಾರಣ ಇದೆ ಮೊನ್ನೆ ಅಷ್ಟೇ ನವರಾತ್ರಿ ಆಯಿತು ಒಂಬತ್ತು ದಿನದ ದಸರಾ ಮಹೋತ್ಸವ ಬಹಳ ಅದ್ದೂರಿಯಿಂದ ಆಯಿತು ರಜಾ ಸಿಕ್ತು ರಜದಲ್ಲಿ ಸಂತೋಷವಾಗಿದ್ದವ್ರು ಸ್ವಲ್ಪ ಜನ ಕಣ್ಣೀರು ಹಾಕಿದವರು ಸ್ವಲ್ಪ ಜನ ಆದರೆ ಸಂತೋಷವಾಗಿದ್ದರು ಅಂತ ಹೇಳಿದಾಗ ನಿಮ್ಮನಸು ಸಮಾಧಾನ ಇರ್ಬೋದು ಕಣ್ಣೀರು ಹಾಕಿದವರು ಸಾಕಷ್ಟು ಜನ ಇದ್ದಾರೆ ಅಂದಾಗ ನಿಮ್ಮ ಮನಸ್ಸಿಗೆ ಅಸಮಾಧಾನ ಆಗಿರ್ಬೋದು ಯಾಕೆಂದರೆ ನಮ್ಮಲ್ಲಿ ಯಾವಾಗಲೂ ನಾವು ಆಲೋಚನೆ ಮಾಡ್ತಕ್ಕಂಥದ್ದು ಪಾಸಿಟಿವ್ ಎನರ್ಜಿ ಬಗ್ಗೆ ಚಿಂತನೆ ಮಾಡ್ತಾ ಇರ್ತೀವಿ ನಾವು ಒಳ್ಳೆಯದಾಯಿತು ಒಳ್ಳೇದು ಒಳ್ಳೇದು ಒಳ್ಳೆದ್ರ ಬಗ್ಗೆ ನಾವು ಚಿಂತನೆ ಮಾಡುವಾಗ ಬರೀ ಪಾಸಿಟಿವ್ ನೋಡಿದಾಗ ಅಲ್ಲಿ ನೆಗೆಟಿವ್ಸ್ ಏನಾಗ್ತಾ ಇದೆ ಯಾರ ಮನೇಲಿ ಯಾವ ಸಮಸ್ಯೆ ಇದೆ ಆ ಸಮಸ್ಯೆಗೆ ಏನು ಪರಿಹಾರ ಹುಡುಕೋಬೇಕಾಗಿದೆ ಇದರ ಬಗ್ಗೆ ಎಲ್ಲ ಯಾರಿಗೂ ಬೇಡವಾಗಿರುತ್ತೆ ಆದರೆ ನಮ್ಮ ಈ ಒಂದು ವೇದಿಕೆಯಿಂದ ನಾವು ತಿಳಿಸ್ಬೇಕಾಗಿರ್ತಕ್ಕಂಥದ್ದು ಯಾರು ನೆಗೆಟಿವಲ್ಲಿ ಉದ್ದಾಡ್ತಾ ಇದ್ದಾರೆ ಯಾರು ಸಂಕಷ್ಟದಲ್ಲಿದ್ದಾರೆ ಯಾರು ಯಾವ ಸಮಸ್ಯೆಗಳಲ್ಲಿ ಬಿದ್ದು ಉದ್ದಾಡುತ್ತಿದ್ದಾರೆ ಆ ಸಮಸ್ಯೆಗಳಿಂದ ಅವ್ರನ್ನ ಹೇಗೆ ಹೊರಗಡೆ ತರಬೇಕು ಅನ್ನೋದನ್ನು ಆಲೋಚನೆ ಮಾಡೋದು ನಮ್ಮ ಈ ಒಂದು ಮಹಾಷಿವಾಣಿಯ ಕಾರ್ಯಕ್ರಮದ ಉದ್ದೇಶ ನಾವು ಯಾವುದೇ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡಬೇಕಾದರೂ ಅಂತಹ ವಿಚಾರಕ್ಕೆ ಈ ಹತ್ತು ಹಲವಾರು ಕಾಗದಗಳಾಗಲಿ ಅದಕ್ಕೆ ಸಂಬಂಧಪಟ್ಟಂತಹ ಕರೆಗಳಾಗಲಿ ಅದೆಲ್ಲವೂ ಬಂದಾಗಲೇ ನಾವು ನಿಮ್ಮ ಮುಂದೆ ಈ ವಿಚಾರವನ್ನು ತರುವಂಥದ್ದು ಅದರಿಂದ ಮೊನ್ನೆ ನವರಾತ್ರಿ ಕಾಲದಲ್ಲಿ ಆ ಒಂದು ಒಳ್ಳೆ ಕಾಲದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂತಹ ಅನುಷ್ಠಾನಗಳನ್ನು ಕೈ ಬಿಟ್ಟಿದ್ರೆ ಸಮಸ್ಯೆ ಎಂಬತಕ್ಕಂಥದ್ದನ್ನು ತಲೆ ಮೇಲೆ ಹೊರಲಿಕ್ಕಾಗದಿರ ಬಹಳಷ್ಟು ಕಷ್ಟ ಅನುಭವಿಸ್ತಾ ಇದ್ರೆ ಶತ್ರುಗಳಂತಕ್ಕಂಥದ್ದು ಹೆಜ್ಜೆಜ್ಜೆಗೂ ಶತ್ರು ಬಾಧೆಯಿಂದ ಇದ್ದು ನಾವು ಏನು ಮಾಡೋದು ಬೇಡಪ್ಪ ಬದುಕಿದ್ರೆ ಸಾಕು ಅನ್ನೋ ಥರ ಆ ಬದುಕದಿಗೆ ಬೇಕಾದಂತಹ ಸನ್ಮಾರ್ಗವನ್ನು ಸಹಿತ ಹುಡುಕ್ಕೊಳ್ದಿರ ಅಲ್ಲೂ ಸಹಿತ ವಾಮ ಮಾರ್ಗ ಹುಡುಕಿ ನಾವು ಸಮಸ್ಯೆಯನ್ನು ಇನ್ನಷ್ಟು ತಂದಿಟ್ಕೊಂಡಿದ್ರೆ ಅದಕ್ಕೆ ಪರಿಹಾರ ಭಾಗ ಬರ್ತಕ್ಕಂತಹ ದೀಪಾವಳಿ ಬೆಳಕಿನ ಹಬ್ಬದಲ್ಲಿದೆ ಆ ಬೆಳಕಿನ ಹಬ್ಬ ಭಾಳ ವಿಶೇಷವಾದ್ದು ಆ ಬೆಳಕಿನ ಹಬ್ಬ ಕತ್ತಲನ್ನು ಹೊಡೆದೋಡಿಸುವಂಥ ಹಬ್ಬ ಆ ದೀಪಾವಳಿಗೆ ಸಂಬಂಧಪಟ್ಟಂಗೆ ತಾಯಿ ಮಹಾಲಕ್ಷ್ಮಿನ ಆರಾಧನೆ ಮಾಡಲಿಕ್ಕೆ ಬಲೀಂದ್ರನ ಅನುಷ್ಠಾನದಲ್ಲಿ ಧನಲಕ್ಷ್ಮಿಯ ಆವಾಹನೆಗೆ ಲಕ್ಷ್ಮೀ ಪೂಜೆಗೆ ಭಾಳ ವಿಶೇಷವಾದಂತಹ ಪ್ರಶಸ್ತವಾದಂತಹ ಕಾಲ ಆದರೆ ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವು ಆಧಾರಗಳಿದೆ ಆ ಆಧಾರವನ್ನು ಅನುಸರಿಸಿ ಅದಕ್ಕೆ ಬೇಕಾದಂತಹ ಅನುಷ್ಠಾನವನ್ನು ನೀವು ಆರು ದಿನಗಳ ಕಾಲ ಯಾರು ಮಾಡಿಕೊಂಡ್ರೂ ನಿಮ್ಮ ಇಷ್ಟಾರ್ಥವನ್ನು ಖಂಡಿತ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ ಹಾಗೆ ನಮ್ಮ ಈ ಕಾರ್ಯಕ್ರಮ ನೋಡ್ತಾ ಇರತಕ್ಕಂಥ ಅಭಿಮಾನಿ ದೇವರುಗಳು ತಮ್ಮೆಲ್ಲರಿಗೂ ತಿಳಿಸುವಂಥದ್ದು ಈ ಕಾರ್ಯಕ್ರಮ ನೋಡ್ತಾ ಇರತಕ್ಕಂಥವರು ಪಕ್ಕದ ಬೀದಿಯಲ್ಲಿ ಕರೆಂಟ್ ಇಲ್ದಿರತಕ್ಕಂಥ ಪರಿಸ್ಥಿತಿ ಇದೆ ನಿಮ್ಮ ಸಂಬಂಧಿಕರ ಮನೆಗಳಲ್ಲಿ ಕರೆಂಟ್ ಇಲ್ದಿರೋ ಪರಿಸ್ಥಿತಿ ಇದೆ ಅಥವಾ ಮತ್ತೊಂದು ಊರು ಗ್ರಾಮದಲ್ಲೋ ಕರೆಂಟ್ ಇಲ್ದಿರೋ ಪರಿಸ್ಥಿತಿ ಇದೆ ಆದರೆ ನಿಮಗಲ್ಲಿ ನಿಮ್ಮ ಸಂಬಂಧಿಕರು ಬಂಧು ಬಾಂಧವರು ಅಥವಾ ನಿಮ್ಮ ಆತ್ಮೀಯರು ಅಲ್ಲಿದ್ದಾರೆ ಅಂತಹವರಿಗೆ ಈ ಒಂದು ರಹಸ್ಯವನ್ನು ಈ ಒಂದು ವಿದ್ವತ್ತಿನ ರಹಸ್ಯವನ್ನು ನೀವು ಸಾಧ್ಯವಾದಷ್ಟು ಇದನ್ನು ಮೊಬೈಲ್ ರೆಕಾರ್ಡು ಅಥವಾ ಬರಹ ಬರ್ಕೊಳ್ತಕ್ಕಂಥದ್ದು ಮಾಡಿ ನಾಲ್ಕು ಜನಕ್ಕೂ ತಿಳಿಸಿ ಇದರ ಜೊತೆಗೆ ಮತ್ತೊಂದು ವಿಚಾರವನ್ನು ನಾವು ಸ್ಪಷ್ಟೀಕರಿಸ್ತಾ ಇದ್ದೀವಿ ಮುಂದಿನ ಭಾಗದಲ್ಲಿ ಹೇಳ್ಕೊಡ್ತೀವಿ ನಮ್ಮ ವೆಬ್ಸೈಟ್ನ ವಿಳಾಸ ಅಥವಾ ನೀವು ಪುನಃ ನಮ್ಮ ಈ ಕಾರ್ಯಕ್ರಮವನ್ನು ನೋಡಬಹುದಾದಂತಹ ಒಂದು ಅವಕಾಶ ಇದೆ ಆ ಅವಕಾಶ ಏನು ಅದನ್ನು ನಾನು ಮುಂದಿನ ಭಾಗದಲ್ಲಿ ನಿಮಗೆ ಪಕ್ಕವಾಗಿ ತಿಳಿಸ್ಕೊಡ್ತೀವಿ ತಾವು ವೀಕ್ಷಣೆ ಮಾಡಿ ಯಾಕೆ ಇಂತಹ ಒಂದು ಸುವರ್ಣಾವಕಾಶ ಸದಾವಕಾಶವನ್ನು ಕಳ್ಕೊಳ್ಳೋದು ಬೇಡ ಒಂದೊಂದು ವಿದ್ವತ್ತಿನ ಒಂದೊಂದು ವಿದ್ಯಾರಹಸ್ಯವು ಬಹಳ ಒಂದು ಅತ್ಯುತ್ತಮವಾಗಿರ್ತಕ್ಕಂಥದ್ದು ಅಂತಹ ಒಂದು ವಿದ್ವತ್ತಿನ ರಹಸ್ಯವನ್ನು ನಾವು ತಿಳಿಸಿದಾಗ ಅದನ್ನು ಸದ್ವಿನಿಯೋಗ ಪಡಿಸ್ಕೊಂಡು ನಿಮ್ಮಿಂದ ಇನ್ನೂ ನಾಲ್ಕು ಜನಕ್ಕೆ ಅನುಕೂಲವಾದರೆ ಖಂಡಿತ ಅದಕ್ಕೂ ನಮಗೂ ಒಂದು ಸಾರ್ಥಕತೆ ಅನಿಸುತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ಸು ಇರುತ್ತೆ ಜೊತೆಗೆ ನಿಮಗೆ ನಿಮ್ಮ ಸಂಕಷ್ಟಗಳು ದೂರ ಆಯ್ತಲ್ಲ ಅನ್ನೋ ಒಂದು ಸಂತೋಷ ನಮಗಿರುತ್ತೆ ಸ್ವಲ್ಪ ಹೊತ್ತು ಕಾಯ್ತಾಯಿರಿ ಇನ್ನಷ್ಟು ವಿಚಾರಗಳಿದೆ ನಿಮ್ಮೊಂದೆಡ್ತೇನೆ ವೀಕ್ಷಕರೇ ವಿದ್ಯುತ್ ಸಮಸ್ಯೆ ಎಲ್ಲಾ ಕಡೆ ಇರೋದ್ರಿಂದ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಅಭಿಮಾನಿಗಳಿಗಂತೂ ಇದು ಬೇಸರ ತರುವಂತಹ ವಿಷಯ ಯಾಕೆಂದ್ರೆ ಪ್ರತಿ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಗುರುಜಿಯವರು ನಿತ್ಯವೂ ಅನುಷ್ಠಾನ ಮಾಡಬೇಕಾಗಿರುವಂತಹ ಆಚರಣೆಗಳು ಅನುಷ್ಠಾನಗಳನ್ನ ಹೇಳ್ಕೊಡ್ತಾ ಇರ್ತಾರೆ ಆ ಮಾಹಿತಿಯೆಲ್ಲ ನಾವು ಮಿಸ್ ಮಾಡ್ಕೊಂಡ್ಬಿಟ್ವಿ ಅಂತ ಬೇಜಾರಾಗಿದ್ರೆ ನಿಮಗೆ ಇಲ್ಲೊಂದು ಅವಕಾಶ ಇದೆ ಅದೇನು ನಾನು ಈಗ ನಿಮಗೆ ತಿಳಿಸುವಂಥ ವೆಬ್ಸೈಟ್ ಐ ಡಿಗೆ ನೀವು ಹೋಗಿ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಟೈಪ್ ಮಾಡಿ ನಿಮಗೆ ಯಾವ ದಿನಾಂಕದ ಕಾರ್ಯಕ್ರಮವನ್ನು ನೋಡಬೇಕು ಯಾವ ದಿನಾಂಕದ ಮಾಹಿತಿ ಬೇಕು ಆ ದಿನಾಂಕವನ್ನು ಟೈಪ್ ಮಾಡಿದ್ರೆ ಆ ದಿನಾಂಕದ ಮಹರ್ಷಿವಾಣಿ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿ ನೀವು ಪಡ್ಕೊಳ್ಬಹುದು ವೆಬ್ಸೈಟ್ ಐ ಡಿ ಹೇಳ್ತಾ ಇದ್ದೀನಿ ಡಬ್ಲ್ಯೂ 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 ಡಾಟ್ ಝಿ ಕನ್ನಡ ಟಿ ವಿ ಡಾಟ್ ಕಾಮ್ ಇನ್ನೊಮ್ಮೆ ಹೇಳ್ತೀನಿ ಡಬ್ಲ್ಯೂ 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 ಡಾಟ್ ಝಿ ಕನ್ನಡ ಟಿ ವಿ ಡಾಟ್ ಕಾಮ್ ಈ ವೆಬ್ಸೈಟ್ ಐಡಿಗೆ ನೀವು ಹೋಗಿ ಮಹರ್ಷಿವಾಣಿ ಅಂತ ಕಾರ್ಯಕ್ರಮದ ಹೆಸರನ್ನ ಟೈಪ್ ಮಾಡಿ ದಿನಾಂಕವನ್ನ ತಿಳಿಸಿದ್ರೆ ಆ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನ ನೀವು ಪಡ್ಕೊಳ್ಬಹುದು ಅಂತ ಹೇಳ್ತಾ ಬನ್ನಿ ಈಗ ಕಾರ್ಯಕ್ರಮವನ್ನ ಮತ್ತೆ ಮುಂದುವರೆಸೋಣ ಗುರುಜಿ ಸಂಕಷ್ಟಗಳ ನಿವಾರಣೆಗೆ ಒಂದು ತಂತ್ರ ರಹಸ್ಯ ಹೇಳ್ತೀನಿ ಅಂತ ಹೇಳ್ತಿದ್ರಿ ಅದೇನು ಗುರುಜಿ ಖಂಡಿತ ತಿಳಿಸ್ತೀನಿ ಈಗ ಮತ್ತೊಂದು ವಿಚಾರವನ್ನ ನಿಮಗೆ ತಿಳಿಸ್ತಾ ಇದ್ದೇನೆ ಈ ವಿಚಾರ ಪ್ರತಿಯೊಬ್ಬರು ಸಹಿತ ಕಿವಿ ಕೊಟ್ಟು ಆಲಿಸ್ಬೇಕು ಏಕೆಂದರೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರು ಎಂಬತಕ್ಕಂತಹ ಎರಡು ಅಕ್ಷರದ ವಿಶೇಷತೆ ಭಾಳಷ್ಟು ಇದೆ ಒಬ್ಬ ವ್ಯಕ್ತಿ ಸಜ್ಜ ನಡತೆಯಲ್ಲಿ ನಡೆದಾಗ ತನ್ನ ನಡೆ ನಡವಳಿಕೆ ಅದು ನಾಲ್ಕು ಜನಕ್ಕೂ ಬೆಳಕಾಗಿದ್ದಾಗ ನಾಲ್ಕಾರು ಜನಕ್ಕೆ ತನ್ನಲ್ಲಿರ್ತಕ್ಕಂತಹ ಜ್ಞಾನ ಚಕ್ಷುವಿನಿಂದ ಪಾಠ ಪ್ರವಚನವನ್ನು ಮಾಡಿ ಆ ಪಾಠದಿಂದ ಇನ್ನು ಹತ್ತಾರು ಜನ ಸಾವಿರಾರು ಜನ ಅದರಿಂದ ಒಳಿತನ ಕಂಡು ಅವರ ಜೀವನವನ್ನು ಬೆಳಕಾಗಿಟ್ಕೊಂಡಾಗ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಅಥವಾ ಸಾಕಷ್ಟು ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ಆ ವಿದ್ಯಾಭ್ಯಾಸವನ್ನು ದಾರೆ ಹೊಯ್ದು ಬೇಕಾದಂತಹ ಆಧ್ಯಾತ್ಮಿಕ ಧಾರ್ಮಿಕ ಅನುಷ್ಠಾನಗಳ ಕೆಲವು ವಿಶೇಷವಾಗಿರ್ತಕ್ಕಂಥ ರಹಸ್ಯಗಳನ್ನು ಭಗವಂತನ ಆರಾಧನೆಯನ್ನು ಮಾಡುವ ನಿಟ್ಟಿನಲ್ಲಿ ತನ್ನದೇ ಆದಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಚೈತನ್ಯ ಶಕ್ತಿಯನ್ನು ಅವರು ರೂಢಿಸ್ಕೊಂಡಿರ್ತಾರೆ ಅಂತಹ ಒಂದು ಶಕ್ತಿ ಚೈತನ್ಯ ಅಂತಹ ಒಂದು ಅಪರೂಪವಾದಂತಹ ಮುತ್ತು ರತ್ನ ಮಾಣಿಕ್ಯ ಅಂದರು ಅದು ತಪ್ಪಲ್ಲ ಇವತ್ತು ಭಗವಂತ ಎಲ್ಲವನ್ನೂ ಕೊಟ್ಟಿರ್ತಾರೆ ಆದರೆ ಆ ದಿನಗಳಲ್ಲಿ ಎಲ್ಲವೂ ಸಹಿತ ಕಷ್ಟವಾಗಿರುತ್ತೆ ಕಷ್ಟದ ದಿನಗಳಲ್ಲಿ ಗುರುಮುಖಿಯನ್ನ ಅಭ್ಯಾಸ ಮಾಡಿ ಅವ್ರು ಕಲಿತಂತಹ ವಿದ್ವತ್ತಿನಿಂದ ಇವತ್ತು ಸಾವಿರಾರು ಜನ ಆ ವಿದ್ಯೆಯಿಂದ ಅನುಕೂಲವನ್ನು ಸಿದ್ಧಿಪಡಿಸಿಕೊಂಡು ಗುರುಗಳ ಆಶೀರ್ವಾದ ಆದರೆ ಸಾಕು ಅವರು ನಮ್ಮ ಮನೆಗೆ ಬಂದು ಹೋದರೆ ಸಾಕು ಅವ್ರ ಕೈಯಿಂದ ಒಂದು ಅನುಷ್ಠಾನವನ್ನು ಮಾಡಿಸಿದರೆ ಸಾಕು ಅಂತ ಆಲೋಚನೆ ಮಾಡ್ತಕ್ಕಂತಹ ಅಭಿಮಾನಿ ಸಾಕಷ್ಟು ಜನ ಇದ್ದಾರೆ ನಾನು ಹೇಳ್ತಕ್ಕಂತಹ ಅನುಷ್ಠಾನ ನಾನು ಹೇಳ್ತಕ್ಕಂತಹದ್ದು ಒಂತರಹ ಮರ್ಮವಾಗಿಯೇ ಇರಬಹುದು ಆದರೆ ಈಗ ನಾನು ತಿಳಿಸುವಂಥದ್ದು ದುಃಖ ತರುವಂಥ ವಿಚಾರಣೆ ಇಲ್ಲಿ ತಾವು ನೋಡ್ತಾ ಇದ್ದೀರಿ ಇವರು ಯೋಗ ನಸಿಂಹಶಾಸ್ತ್ರಿಗಳು ನಿಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಚಾರ ಯೋಗ ಶಾಸ್ತ್ರಗಳನ್ನು ಎಲ್ಲರೂ ನೋಡಿದ್ದೀರಿ ಹತ್ತಿರದಿಂದ ಮಾತಾಡಿದ್ದೀರಿ ಇವರ ಮುಗ್ಧತೆ ಒಂದು ಮಗುವಿನ ತರಹ ಬರ್ತಕ್ಕಂಥ ಅವ್ರನ್ನ ಪ್ರೀತಿ ವಿಶ್ವಾಸವು ಮಾತಾಡಿ ಯಾವುದೇ ಒಂದು ಅನುಷ್ಠಾನದ ಬಗ್ಗೆ ಯಾವುದೇ ಒಂದು ತಂತ್ರ ರಹಸ್ಯದ ಬಗ್ಗೆ ಯಾವುದೇ ಒಂದು ವಿದ್ವತ್ತಿನ ಬಗ್ಗೆ ಇವರೊಡನೆ ಚರ್ಚೆ ಮಾಡಿದ್ರೆ ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನು ಅದಕ್ಕೆ ಬೇಕಾದಂತಹ ಮಾರ್ಗದರ್ಶನವನ್ನು ಕೊಡ್ತಿದ್ದರು ಇದೇ ತುಮಕೂರಿನ ಖ್ಯಾತಸಂದ್ರದಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದು ಶಿವಾಲಯವನ್ನು ಕಟ್ಟಿ ಆ ಶಿವಾಲಯದಲ್ಲಿ ಎಲ್ಲ ದೇವತೆಗಳನ್ನು ಅಲ್ಲಿ ಸ್ಥಾಪನೆ ಮಾಡಿ ಬರ್ತಕ್ಕಂಥ ಭಕ್ತರಿಗೆ ಆ ಭಾಗದ ಹಳ್ಳಿಯ ಜನಾಂಗಕ್ಕೆ ಪ್ರತಿಯೊಬ್ಬರಿಗೂ ಸಹಿತ ಹಳ್ಳಿಯ ರೈತ ಬಾಂಧವರು ಯಾರೇ ಬಂದರೂ ಸಹಿತ ಒಂದು ಪ್ರೀತಿ ವಿಶ್ವಾಸದಿಂದ ಬರಮಾಡಿಕೊಂಡು ಇಲ್ಲಿದೆ ಪರಿಹಾರ ಅಂತೇಳಿ ನಗುಮುಖದಿಂದ ನೋಡ್ತಾ ಇರತಕ್ಕಂಥ ನಗುಮುಖದಿಂದ ಮಾತಾಡುವಂತಹ ಚೈತನ್ಯ ಶಕ್ತಿ ಇವತ್ತಿಲ್ಲ ಇವತ್ತಿಗೆ ನಾಲ್ಕು ದಿನಗಳಾಯಿತು ನಾಲ್ಕು ದಿನಗಳಾಯಿತು ಆದರೆ ಇವರು ದೇಹವನ್ನು ಇವರಲ್ಲಿರ್ತಕ್ಕಂಥ ಆತ್ಮಶಕ್ತಿ ದೇಹವನ್ನು ಬಿಟ್ಟಿರಬಹುದು ಆ ಶಕ್ತಿ ಇನ್ನೂ ನಮ್ಮ ನಿಮ್ಮಗಳ ಮಧ್ಯದಲ್ಲೇ ಇದೆ ಇವರ ಕೈ ಕೆಳಗೆ ಅಭ್ಯಾಸ ಮಾಡತಕ್ಕಂಥ ಇವರ ಮಾರ್ಗದರ್ಶನದಲ್ಲಿ ಬೆಳೆದಿರ್ತಕ್ಕಂಥ ಇವರ ಗರುಡಿಯಲ್ಲಿ ಬೆಳೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಸಾಕಷ್ಟು ಜನ ಇದ್ದಾರೆ ವೇದ ಆಗಮ ತರ್ಕಶಾಸ್ತ್ರ ಅದರಲ್ಲೂ ಶಾಸ್ತ್ರ ಇದೆಲ್ಲವೂ ಬಹಳ ವಿಶೇಷವಾಗಿದೆ ಅಂತಹ ಮಹಾನ್ ಚೇತನ ಶಕ್ತಿ ಇವತ್ತು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂದರೆ ಇವತ್ತಿಗೆ ನಾಲ್ಕು ದಿವಸ ಆಗಿದೆ ಯಾರ್ಯಾರು ಆ ಗುರುಗಳ ಮಾರ್ಗದರ್ಶನದಲ್ಲಿ ಪಾಠ ಪ್ರವಚನವನ್ನು ಕೈಗೆಳಿದ್ದೀರೋ ಅವರೆಲ್ಲರಿಗೂ ಈ ಸುದ್ದಿ ನಿಮಗೆ ಗೊತ್ತಾಗಲಿ ಅಂತ ನನ್ನ ಈ ಕಾರ್ಯಕ್ರಮದಲ್ಲಿ ನಾನು ಈ ಗುರುಗಳ ಮತ್ತೊಮ್ಮೆ ನಿಮಗೆ ದರ್ಶಿಸ್ತಾ ಇದ್ದೇನೆ ಯಾಕೆಂದರೆ ಒಂದು ಶಕ್ತಿ ಎಂಬತ್ತೇಳು ವರ್ಷ ಈತ ಸತತವಾಗಿ ಶಿವನ ಆರಾಧನೆ ಜೊತೆಗೆ ನಿತ್ಯವೂ ಸೇವೆ ನಿತ್ಯ ಭಗವಂತನ ಧ್ಯಾನ ಸಂಕಲ್ಪ ಯೋಗದಲ್ಲಿದ್ದಂಥವರು ಇವ್ರನ್ನ ಒಂದ್ಸತಿ ಮನೆ ಕರೆದ್ರೆ ಸಾಕು ಇವರು ಮನೆಗೆ ಬಂದು ಹೋದರೆ ಸಾಕು ಅವರ ಕಾಲಿನ ಗುಣ ಹಸ್ತ ಆ ತರಹ ಆಯಿತು ಆ ತರಹ ದೇವರನ್ನೆಷ್ಟು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ತಿದ್ರು ಇವ್ರನ್ನು ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಪೂಜಿಸ್ತಾ ಇರತಕ್ಕಂಥ ಅವರ ಪರಿವಾರಗಳು ಸಾಕಷ್ಟು ಇದೆ ಅದರಲ್ಲಿ ನಾನು ಒಬ್ಬ ಸಹಿತ ಯಾಕೆಂದರೆ ಅಂದ್ರೆ ಅಷ್ಟು ವಿಶೇಷ ಇವರಿಗಾಗಿ ಈ ಕಾರ್ಯಕ್ರಮದಲ್ಲಿ ಈ ಒಂದು ವಿಚಾರವನ್ನು ನಿಮ್ಮ ಮುಂದಿಟ್ಟಿದ್ದೇನೆ ಒಳ್ಳೆಯದಾಗಲಿ ಗುರುಗಳ ಆಶೀರ್ವಾದ ನಮಗೂ ನಿಮಗೂ ಸದಾ ಇರಲಿ ದೇಹವನ್ನು ಮಾತ್ರ ಬಿಟ್ಟು ಹೋಗಿರಬಹುದು ಆದರೆ ಆತ್ಮಶಕ್ತಿ ಇದೆ ನಮ್ಮ ನಿಮ್ಮೆಲ್ಲರನ್ನು ಸಹಿತ ಹಾರಿಸುವಂಥ ಶಕ್ತಿ ಆತ್ಮಶಕ್ತಿ ಇರುತ್ತೆ ಅಂತಹ ಚೇತನ ಶಕ್ತಿ ಅವರ ಆಶೀರ್ವಾದ ಮತ್ತೊಮ್ಮೆ ಅವ್ರನ್ನ ಅಪೇಕ್ಷೆ ಪಡಿತಾ ಇನ್ನು ಪಂಚಾಂಗ ಶ್ರವಣ ದರ್ಪಣಾಂಜನ ರಾಶಿಫಲವನ್ನು ನೋಡೋಣ ಭಗವತಿ एकदंतायुज्मे वक्रदंडीमहे तनोदंध प्रचोदयाद भगवती श्रीराजराजेशर ब्राह्मी माहेश्वरी कौम वैष्णवी वाराही इंद्राणी चामंडा चंडिका महाकाली महालक्ष्मी समेत श्री लक्ष्मी नारायण समे श्रीलक्ष्मीनाभ्या वाणी विश्वनाथभर श्रीचंद्रभ्यन्न अरंददी वशिष्टाभ्य नमह सीता नम श्रीमतराम संवत्सरे दक्षिणायने शरदुतु आश्वीजमास शुक्लपक्ष ಇಪ್ಪತ್ತಾರು ಹತ್ತು ಎರಡು ಸಾವಿರದ ಹದಿನೈದು ಸೋಮವಾರ ಚತುರ್ದಶಿ ರೇವತಿ ನಕ್ಷತ್ರ ನಕ್ಷತ್ರವೇನೂ ಬಹಳ ವಿಶೇಷವೇ ಇವತ್ತು ರೇವತಿ ನಕ್ಷತ್ರ ಇದು ಮಹಾ ನಕ್ಷತ್ರ ಈ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನಾವು ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದೆ ಅನುಷ್ಠಾನಗಳನ್ನು ಹೇಗೆಲ್ಲ ಮಾಡಬೇಕು ಯಾವ ಅನುಷ್ಠಾನದಿಂದ ಎಂಥೆಲ್ಲ ಕಾರ್ಯಸಿದ್ಧಿ ಆಗುತ್ತೆ ಅಂತ ಆ ರಹಸ್ಯವನ್ನು ಮುಂದಿನ ಭಾಗದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಗುರುಜಿ ಪಂಚಾಂಗ ಶ್ರವಣ ಮಾಡಿದ್ದಾಯ್ತು ಈಗ ದರ್ಪಣಾಂಜನ ದರ್ಶನ ಮಾಡೋದಾ ಖಂಡಿತಮ್ಮ ದರ್ಪಣಾಂಜನ ದರ್ಶನ ಜೊತೆಗೆ ರಾಶಿಫಲವನ್ನು ಮುಂದುವರ್ಸೋಣ ಎಷ್ಟು ದಿವಸ ತಾವೆಲ್ಲರೂ ಹೇಳ್ತಿದ್ರಿ ಬೇಗ ಬೇಗ ರಾಶಿ ಫಲ ಹೇಳಿ ಗುರುಗಳೇನು ಡ್ಯೂಟಿಗೆ ಹೊರಡಬೇಕು ಅಂತ ರಾಶಿ ಫಲ ಬೇಗ ಬೇಗ ಹೇಳೋಣ ಅಂತ ನಾವು ನಿಮ್ಮಂತೆ ನಡೆದು ಬಂದಾಗ ಯಾರೊಬ್ಬರು ಮನೆಗಳಲ್ಲೂ ಕರೆಂಟ್ ಇಲ್ದಿರ ಮಾಡ್ಕೊಂಬಿಟ್ಟಿದ್ದೀರಿ ಎಲ್ಲೋ ಸ್ವಲ್ಪ ಜನ ಮನೆಗಳಲ್ಲಿ ಯು ಪಿ ಎಸ್ ಹಾಕೊಂಡಿರೋದು ಸ್ವಲ್ಪ ಕರೆಂಟ್ ಇರ್ತಕ್ಕಂಥದ್ದು ಅಥವಾ ಆ ಶೆಡ್ಯೂಲ್ ಟೈಮ್ ಏನಿದೆ ಎಂಟರಿಂದ ಒಂಬತ್ತು ಈ ಭಾಗದಲ್ಲಿ ಎಂಟರಿಂದ ಒಂಬತ್ತಕ್ಕೆ ನಮ್ಮ ಭಾಗ ತೆಗೆದ್ರೆ ಪಕ್ಕದ ಭಾಗದಲ್ಲಿ ಎಂಟರಿಂದ ಒಂಬತ್ತು ಕರೆಂಟ್ ಇರುತ್ತೆ ಅಲ್ಲಿ ಒಂಬತ್ತರಿಂದ ಹತ್ತು ತೆಗೆಯುವಂತಹ ಒಂದು ಸನ್ನಿವೇಶ ಆಗ್ಬೋದು ಆದರೂ ಕರೆಂಟ್ ತೆಗಿತಕ್ಕಂಥವರು ನಮ್ಮ ಮಹರ್ಷಿವಾಣಿ ಸಮಯದಲ್ಲೇ ತೆಗಿಯುವಂಥದ್ದು ಇದೆಯಲ್ಲ ತೆಗೆಯುವಂಥ ಪುಣ್ಯಾತ್ ಅವರು ಚೆನ್ನಾಗಿರಲಿ ಪಾಪ ಅಭಿಮಾನಿಗಳು ಎಷ್ಟು ಜನ ಅಯ್ಯೋ ಒಳ್ಳೆ ಟೈಮ್ನಲ್ಲಿ ಒಳ್ಳೆ ನಾಲ್ಕು ಮಾತಾಗ್ಬೋದು ಅಥವಾ ಅದಕ್ಕೆ ಸಂಬಂಧಪಡ್ತಕ್ಕಂಥ ಒಂದಷ್ಟು ವಿಚಾರಗಳಿರ್ಬೋದು ಈ ವಿಚಾರಗಳನ್ನು ಹಂಚ್ಕೊಳ್ಳೋವಂಥ ಸಮಯದಲ್ಲಿ ಆ ವಿಚಾರವನ್ನು ತಿಳ್ಕೊಳ್ಳುವಂಥ ಸಮಯದಲ್ಲಿ ಇಂತಹ ಅಚಾತುರ್ಯ ಆದರೆ ಯಾರೊಬ್ಬರೂ ಮನಸ್ಸುಗಾದರೂ ನೋವುತ್ತೆ ಕೆಲವೆಲ್ಲ ದುಡ್ಡು ಕೊಟ್ಟರೆ ಸಿಗುವಂಥದ್ದಲ್ಲ ಅಥವಾ ಮರುಕ್ಷಣ ಆ ಕಳೆದಂಥ ಸಮಯ ಈ ಎಂಟರಿಂದ ಒಂಬತ್ತು ಗಂಟೆ ಒಳಗೆ ನಾವು ಏನು ವಿಚಾರವನ್ನು ನೀವು ಮುಂದೆ ಆ ವಿಚಾರವನ್ನು ಪುನಃ ನೀವು ಬೇಕು ಅಂದರೆ ವೆಬ್ಸೈಟ್ಗೆ ಹೋದರೆ ಸಿಗ್ಬೋದು ಪಾಪ ಅದು ಎಲ್ಲರಿಗೂ ಗೊತ್ತಾಗಬೇಕಲ್ಲ ಎಷ್ಟೋ ಜನಕ್ಕೆ ಇವತ್ತು ಇನ್ನೂ ಹಿರಿಯರು ಮನೇಲಿರ್ತಕ್ಕಂಥ ಹಿರಿಯರು ಮೊಬೈಲ್ ಆಪ್ರೇಟ್ ಮಾಡೋದು ಬರೋದಿಲ್ಲ ಕಾಲ್ ಬಂದಾಗ ಹಲೋ ಅನ್ನೋದು ಆ ಗ್ರೀನ್ ಬಟನ್ ಒತ್ತುತ್ತೀರಿ ಮಾತು ನಿಂತರೆ ರೆಡ್ ಬಟನ್ ನೀವು ಆಗ ನೀವು ಕಟ್ ಮಾಡಿದ್ರೆ ರೆಡ್ ಬಟನ್ ಓದ್ತೀರಿ ಇಲ್ಲಾಂದರೆ ಅವರಾಗಿ ಕಟ್ ಮಾಡಿದ್ರೆ ಅದನ್ನು ಸೈಲೆಂಟಾಗಿ ಇಟ್ಬಿಡ್ತೀರಿ ಮೊಬೈಲ್ ಬಂದರೆ ಎಲ್ಲ ಮೊಬೈಲ್ ಮಾತ್ರ ಪ್ರತಿಯೊಬ್ಬರಲ್ಲೂ ಟಾಪ್ ಲಿಸ್ಟಲ್ಲಿ ಇರ್ತಕ್ಕಂಥ ಒಳ್ಳೊಳ್ಳೆ ಮೊಬೈಲೇ ಕೈಲಿ ಹಿಡ್ದಿರ್ತೀರಿ ಯಾಕೆಂದರೆ ಮೊಬೈಲ್ ಸ್ಟ್ಯಾಂಡರ್ಡ್ ಆಗಿರಬೇಕು ಒಳಗೆ ಏನಿದೆ ಅಂತಕ್ಕಂಥದ್ದನ್ನು ಹುಡುಕಿ ಅದನ್ನು ಅರ್ಥ ಮಾಡಿಕೊಳ್ಳೋ ತಾಳ್ಮೆ ವ್ಯವಧಾನತೆ ಮತ್ತು ಅದರ ಮೂಲ ರಹಸ್ಯಗಳನ್ನು ಹಿರಿಯರಾದಂಥ ನಮ್ಮ ಯಾರಿಗೂ ಗೊತ್ತಿರೋಲ್ಲ ಅದೇ ಮನೇಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳನ್ನು ಕೇಳಿದ್ರೆ ಅದರೊಳಗಿರೋ ಪೂರ್ತಿ ಎಲ್ಲ ಚರಿತ್ರೆಯನ್ನು ಬಿಚ್ಚಿಡ್ತಾರೆ ಆದರೆ ಈ ರಹಸ್ಯ ಹೇಳ್ಕೊಡೋದಿಲ್ಲ ಯಾಕೆ ಈ ರಹಸ್ಯ ಹೇಳ್ಕೊಟ್ಬಿಟ್ರೆ ಮೊಬೈಲ್ ನಾವು ಅವ್ರ ಕೈಲಿ ಕೊಡಲ್ಲ ಅಂತ ಈ ಒಂದು ಇಂತಹ ಒಂದು ವೆಬ್ಸೈಟ್ಗಳ್ ಹುಡುಕುವಂಥ ರಹಸ್ಯಗಳನ್ನು ಮಕ್ಕಳು ಹಿರಿಯರಿಗೆ ಹೇಳ್ಕೊಡೋದಿಲ್ಲ ಒಟ್ಟು ನಾನು ಹೇಳೋದಿಷ್ಟೇ ಎಲ್ಲಿ ಪವರ್ ಇದೆ ಎಲ್ಲಿ ಕರೆಂಟ್ ಇದೆ ಎಲ್ಲಿ ನಮ್ಮ ಕಾರ್ಯಕ್ರಮ ತಾವು ನೋಡ್ತಾ ಇದ್ದೀರಿ ಇದರೊಳಗೆ ಏನಾದರೂ ಒಂದಿಷ್ಟು ರಹಸ್ಯಗಳು ಇದು ಬೇಕು ಇದು ಸಮಾಜಕ್ಕೆ ಬೇಕಾಗುತ್ತೆ ಇದು ನಾಲ್ಕು ಜನಕ್ಕೆ ಉಪಯೋಗ ಆಗುವಂತಹದ್ದು ಅನ್ನೋ ರಹಸ್ಯ ನಿಮ್ಮ ಕಿವಿ ಬಿದ್ದು ನಿಮಗದ ಸಮಂಜಸ ಅನ್ಸಿದ್ರೆ ದಯವಿಟ್ಟು ಆ ವಿಚಾರವನ್ನು ಒಂದು ಮಹರ್ಷಿ ಡೈರಿನಲ್ಲಿ ಬರೀರಿ ಅಥವಾ ಆ ಸಮಯಕ್ಕೆ ನಿಮ್ಮ ಮೊಬೈಲ್ ರೆಕಾರ್ಡ್ ಮಾಡ್ಕೊಳ್ಳಿ ನಿಮಗೆ ಯಾವ ಪ್ರಕಾರ ಆ ವಿಚಾರವನ್ನ ತಿಳಿದು ನಾಲ್ಕು ಜನಕ್ಕೆ ಹೇಳ್ಬೋದು ಅಂತ ನಿಮಗೆ ಅನಿಸುತ್ತೋ ನೀವು ಮಾಡೋವಂಥ ಒಂದು ಮಹಾಯಜ್ಞ ಈ ಒಂದು ವಿಶೇಷವಾಗಿರ್ತಕ್ಕಂಥ ರಹಸ್ಯವನ್ನು ನಾಲ್ಕು ಜನಕ್ಕೆ ತಿಳಿಸುವಂಥದ್ದು ನೋಡಿ ನಾವು ಇನ್ನೊಬ್ಬ ವ್ಯಕ್ತಿನ ದುಡ್ಡು ಕೊಟ್ಟು ಅಭಿವೃದ್ಧಿ ಪಡಿಸ್ಲಿಕ್ಕೆ ಆಗೋದಿಲ್ಲ ಒಬ್ಬ ಮನುಷ್ಯನಿಗೆ ಹಣ ಕೊಟ್ಟು ನೀವು ಅದನ್ನು ಅಭಿವೃದ್ಧಿ ಪಡಿಸ್ಬೋದು ಅಂದರೆ ಎಷ್ಟು ಕೋಟಿ ಅಂತ ಕೊಡ್ತೀರಿ ನೀವೇ ಬಡವರು ನೀವಿನ್ ಅವ್ರಿಗೇನು ಕೊಡ್ಲಿಕ್ಕಾಗತ್ತೆ ಅಥವಾ ನೀವು ಅಲ್ಲಿಗೂ ಕೊಟ್ಟ್ರಿ ಅಂದ್ಕೊಳ್ಳಿ ಎಷ್ಟು ಅಂತ ಅದೇನು ಹೇಳ್ತಾರಲ್ಲ ಕೂತ್ಕೊಂಡು ತಿನ್ನೋರಿಗೆ ಕುಡಿಕೆ ಹಣ ಸಾಕಾಗಲ್ಲ ಅಂತ ಆದರೆ ಜ್ಞಾನ ಇದೆಯಲ್ಲ ಈ ವಿದ್ಯಾ ರಹಸ್ಯಗಳಿದೆಯಲ್ಲ ಈ ಕೆಲವು ತಂತ್ರ ರಹಸ್ಯಗಳು ವಿದ್ಯಾ ರಹಸ್ಯಗಳು ಕೆಲವು ಜ್ಞಾನ ಆ ಜ್ಞಾನದಿಂದ ಹೊರಡುವಂತಹ ಒಂದು ಪ್ರಸರಿಸತಕ್ಕಂಥ ವಿಶೇಷವಾದಂಥ ಆ ವಿದ್ಯಾ ರಹಸ್ಯನ್ನ ನಾಲ್ಕು ಜನಕ್ಕೆ ನೀವು ಹಂಚಿದ್ದೆ ಆದರೆ ಅದು ಇವತ್ತಲ್ಲ ನಾಳೆ ಆ ನಾಲ್ಕರಿಂದ ನಾನ್ನೂರು ಜನಕ್ಕೆ ಮುಂದುವರಿಯುತ್ತೆ ನಾನ್ನೂರಿಂದ ನಾಲ್ಕು ಸಾವಿರ ಜನಕ್ಕೆ ಮುಂದಕ್ಕೆ ಹೋಗುತ್ತೆ ಒಂದು ಉದ್ದೇಶ ಆ ಪ್ರಧಾನವಾದಂತಹ ಉದ್ದೇಶ ನಮ್ಮ ಮಹರ್ಷಿವಾಣಿಯಿಂದ ನಾವು ಹೇಳೋದು ಇಷ್ಟೇ ಈ ನಮ್ಮ ಒಂದೂವರೆ ಗಂಟೆ ಕಾರ್ಯಕ್ರಮದಲ್ಲಿ ಇದರಲ್ಲಿ ಎಷ್ಟು ನಿಮಗೆ ಬೇಕೋ ಎಷ್ಟು ನಿಮಗೆ ಸಮಂಜಸ ಅನಿಸುತ್ತೋ ಎಷ್ಟು ಯಾವ ವಿಚಾರ ನಿಮಗೆ ಅತ್ಯುತ್ತಮವಾದಂತಹ ಪ್ರೀತಿ ವಿಶ್ವಾಸಕ್ಕೆ ಒಳಗಾಗಿರುತ್ತೋ ಅಥವಾ ಆ ಒಂದು ವಿಚಾರದಿಂದ ನಿಮ್ಮ ಜೀವನಕ್ಕೆ ಒಂದಿಷ್ಟು ಬೆಳಕು ಸಿಗುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರೋ ಆ ವಿಚಾರವನ್ನು ನಾಲ್ಕು ಜನಕ್ಕೆ ಹಂಚಿ ನೀವೊಂದು ನಾಲ್ಕು ಜನಕ್ಕೆ ಹೇಳಿದ್ರೆ ನಾಲ್ಕು ಜನಕ್ಕೆ ಮುಂದಕ್ಕೆ ಹೋಗ್ತಾ ಇರುತ್ತೆ ಒಂದು ಭಗವಂತನ ಧ್ಯಾನ ಮಾಡ್ತಾ ಬರೀ ನಾನು ನನ್ನ ಪರಿವಾರ ನನ್ನ ಕುಟುಂಬ ಇದ್ದರೆ ಸಾಲದು ನಾವು ಪ್ರಾರ್ಥನೆ ಮಾಡ್ತಾ ನಮಗೆ ಬೇಕಾದಂತಹ ನಮಗೆ ಗೊತ್ತಿರುವಂತಹ ವಿದ್ಯಾರಹಸ್ಯದಿಂದ ನಾಲ್ಕಾರು ಜನ ನಮ್ಮ ಸುತ್ತಮುತ್ತ ಪರಿಸರ ನಮ್ಮ ಈ ಪ್ರಾಂತ್ಯ ನಮ್ಮ ರಾಜ್ಯ ನಮ್ಮ ದೇಶ ಎಲ್ಲರೂ ಸುಭಿಕ್ಷವಾಗಿರಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡ್ರೆ ಎಲ್ಲರೂ ಇದ್ದರೆ ನಾವು ಯಾರು ಇಲ್ಲಪ್ಪ ಇವತ್ತು ನಾವೇ ಇದ್ದೀವಿ ಅಂದರೆ ಒಬ್ರಿಗೊಬ್ಬರು ನಾವು ಬರೀ ಮುಖಗಳು ನೋಡ್ಕೊಂಡಿರಬೇಕಾಗತ್ತೆ ಒಂದು ಸಮಾಜದಲ್ಲಿ ಬದುಕಬೇಕಾದ್ರೆ ಎಲ್ಲ ಒಳ್ಳೆಯದು ಎಲ್ಲ ಒಳ್ಳೆಯವರು ಕೆಟ್ಟವರು ಎಲ್ಲರೂ ಇರ್ತಾರೆ ಅದರಲ್ಲಿ ವಿಚಾರಗಳನ್ನು ಎಲ್ಲರಿಗೂ ಪ್ರಸರಿಸಬೇಕು ಎಲ್ಲರಿಗೂ ಹಂಚಬೇಕು ಇರಲಿ ವಿಚಾರ ನಿಮ್ಮದು ಇಟ್ಟಿದ್ದೀನಿ ಮುಂದಿನ ಕರ್ತವ್ಯ ನಿಮ್ಮದು ಇನ್ನು ದರ್ಪಣಾಂಜನ ರಾಜ ಫಲವನ್ನು ತೆಗೆದುಕೊಳ್ಳೋಣ ಅಂಬಾ भगवती, राज नहा नहा भगवती राज श्री राजराजेश्वरी नमः चक्रेश्वरी महाबाला त्रिपुरसुंदरी देवताभ्यो नमः हिरण्यवर्णां हरिणीं स्वर्णरजतस्वजाम् चंद्राम हिरणवेयिं लक्ष्मीं जातवेदोम आवह ताम आवह जातवेदो लक्ष्मेर वरभगामिनी भगवती श्री राजराजेश्वरी श्री चक्रेश्वरी भला त्रिपुरसुंदरी देवताभ्यो नमः या देवी सर्वदेशो मातृरूपेण संसद नमस् नमस्तस्े नमस् नमो नम विद्महे विदे वक्रदंडाधीमहे तन्नो दंते प्रचोदयात् नमस्ते विश्वेश्वराय महादेवाय तंभकाय तिपराकाय तृगाग्न कालाय काद्रा नीलकंठा मृत्युंजयाय सर्वेश्वराय सदाशिवाय श्रीमंवाय नम है ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ್ ಚ ಗುರು ಶುಕೃಷ್ಣ ಬಿಶ್ಚಾರಾಹವೇ ಕೇತುವೆ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಮೃತೇಶಾಯ ಸರ್ವಾಯ ಮಹಾದೇವಾಯತೇ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲವನ್ನು ಮುಂದುವರಿಸೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರುವಿನ ಅನುಗ್ರಹದಿಂದ ಇವತ್ತು ನೀವು ಮಾಡತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಕಾರ್ಯಸಿದ್ಧಿಯನ್ನು ಮನಸ್ಸಿಗೆ ಸಮಾಧಾನವನ್ನು ನಿಮ್ಮ ಕೆಲಸ ನಿಮಗೆ ತೃಪ್ತಿ ಆಗುವಂಥ ರೀತಿಯಲ್ಲಿರುವಂಥದ್ದು ಜೊತೆಗೆ ಏನೋ ಒಂಥರಹ ಅಧೈರ್ಯ ಭಯ ಆ ಸನ್ನಿವೇಶ ಹೆದರ್ಸ್ಲಿಕ್ಕೆ ಆಗದಿರತಕ್ಕಂಥ ಸನ್ನಿವೇಶಗಳು ನೋಡಿದ್ದೀರಿ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ಮನಸ್ಸಲ್ಲಿ ಅಂತಹದ್ದೇ ಆದಂತಹ ಒಂದು ಸಂಕಟ ನಿಮ್ಮನ್ನು ಬಾಧಿಸ್ತಾ ಇರತ್ತೆ ಹನ್ನೊಂದು ಗಂಟೆ ದಾಟದ ಮೇಲೆ ನಿಮ್ಮಲ್ಲಿ ಸಾಕಷ್ಟು ಧೈರ್ಯ ಮನಸ್ಸಿಗೊಂದು ನೆಮ್ಮದಿ ನೀವು ಮಾಡಬೇಕಾಗಿರ್ತಕ್ಕಂತಹ ಮಾಡ್ತಾ ಇರತಕ್ಕಂತಹ ಕೆಲಸಗಳಲ್ಲಿ ಒಂದಿಷ್ಟು ಸಮಾಧಾನ ತೃಪ್ತಿಕರವಾದಂತಹ ಬದುಕನ್ನು ನೀವು ಕಾಣ್ತೀರಿ ಮೇಷರಾಶಿಯಲ್ಲಿ ಇರ್ತಕ್ಕಂಥವರು ಇವತ್ತು ತಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಅದರಿಂದ ಒಂದಿಷ್ಟು ಲಾಭ ಇದೆಯ ವಿನಃ ತೊಂದರೆ ಇಲ್ಲ ಆದರೆ ಇವತ್ತು ನೀವು ಮಾಡಬೇಕಾದ್ದು ಯಾರಾದರೂ ಒಬ್ಬರಿಗೆ ನಿಮ್ಮ ಕೈಯಿಂದ ಏನಾದ್ರು ಒಂಚೂರು ತಿನ್ನಲಿಕ್ಕೆ ಒಂಚೂರು ಪದಾರ್ಥಗಳನ್ನು ಕೊಡಿಸಿ ಇಂತಹದ್ದೇ ಕೊಡಿ ಅಂಥದ್ದೇ ಕೊಡಿ ಅಂತಲ್ಲ ಹಾಗೆ ನಿಮ್ಮೆಲ್ಲರಿಗೂ ಒಂದು ಕಿವಿ ಮಾತು ನಾನು ಹೇಳಬೇಕಾಗಿದೆ ನಾವು ಊಟ ಮಾಡಬೇಕಾದ್ರೆ ಅಥವಾ ನೀವು ಮತ್ತೊಬ್ಬರಿಗೆ ಏನಾದರೂ ಊಟ ಬಡಿಸಬೇಕಾದ್ರೆ ಊಟ ಬಡಿಸಬೇಕಾದ್ರೆ ನೀವು ಊಟ ಮಾಡಬೇಕಾದ್ರೆ ಈ ಎರಡರ ಮಧ್ಯದಲ್ಲೂ ಜೋಪಾನ ಎಚ್ಚರಿಕೆ ವಹಿಸಬೇಕಾದಂಥ ಕೆಲವು ವಿಚಾರ ಇದೆ ಅದನ್ನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ ಬಂದ್ ವೀಕ್ಷಕರೇ ಈಗ ರಾಶಿ ಫಲಗಳನ್ನ ಮತ್ತೆ ಮುಂದುವರ್ಸೋಣ ಗುರುಜಿ ಮೇಷ ತಿಳಿಸ್ಕೊಟ್ಟಿದ್ರಿ ವೃಷಭ ರಾಶಿ ತಿಳಿಸ್ಕೊಡ್ಬೇಕು ಆದ್ರೆ ಅದಕ್ಕೂ ಮುನ್ನ ಊಟ ಬಡಿಸುವಾಗ ಮತ್ತೆ ಊಟ ಮಾಡುವ ಹಿಂದಿನ ರಹಸ್ಯ ವಿಚಾರ ಹೇಳ್ತಾ ಇದ್ರಿ ಖಂಡಿತ ತಿಳಿಸ್ತೀನಮ್ಮ ಆದ್ರೆ ಸ್ವಲ್ಪ ರಾಶಿ ಫಲ ಮುಂದುವರ್ಸಬಿಡೋಣ ಸರಿ ಯಾಕಂದ್ರೆ ರಾಶಿ ಫಲ ಪ್ರಾರಂಭಿಸಿ ಈ ವಿಚಾರ ಮಧ್ಯೆ ಮಧ್ಯೆ ಬಂದಿದ್ದನ್ನ ಅಲ್ಲಿಂದಲೇ ತಿಳಿಸಬೇಕಾದ ಧರ್ಮ ಆ ತಿಳಿಸೋದನ್ನ ಸ್ವಲ್ಪ ಹಿಂದೆ ಮುಂದೆ ತಿಳಿಸಿ ರಾಶಿ ಫಲವನ್ನು ಮುಂದುವರಿಸೋಣ ಇನ್ನ ವೃಷಭ ರಾಶಿ ಋಷಭ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಋಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಸಾಕಷ್ಟು ಕಾರ್ಯಸಿದ್ಧಿ ಯಶಸ್ಸಿನ ಹಾ ಯಶಸ್ಸಿನ ಹಾದಿನೂ ಇದೆ ಜೊತೆಗೆ ಇವತ್ತು ಆರ್ಥಿಕ ಪರಿಸ್ಥಿತಿ ಹಣಕಾಸಿನ ವಿಚಾರಕ್ಕೆ ಬಂದಾಗ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ನೋವಿದೆ ನಿಮ್ಮ ಕೈಯಲ್ಲಿರ್ತಕ್ಕಂಥದ್ದನ್ನು ಮತ್ತೊಬ್ಬರು ಕೊಟ್ಟು ಅವರಿಂದ ಓಡಾಡಬೇಕಾದಂತಹ ಪ್ರಸಂಗ ಇವತ್ತು ಎದುರಾದೀತು ಜೋಪಾನ ಋಷಭ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಜ್ಞಾನ ನಿಮ್ಮ ಬುದ್ಧಿಯನ್ನು ಸಾಧ್ಯವಾದಷ್ಟು ನಿಮ್ಮ ಕೈಯಲ್ಲಿಟ್ಕೊಳ್ಳಿ ಜೊತೆಗೆ ಮತ್ತೊಬ್ಬರು ಮಾರ್ಗದರ್ಶನದಂತೆಯೇ ನಡೆಯೋಕೆ ಹೊರಟರು ಅಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ತಂದುಕೊಳ್ತೀರಿ ಇಲ್ಲದ ಸಮಸ್ಯೆಯನ್ನು ನೋಡಬೇಕಾಗತ್ತೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ನೀವು ಮಾಡಬೇಕಾದಂತಹ ಯಾವುದೇ ಒಂದು ಕೆಲಸವನ್ನಾದರೂ ನಾಲ್ಕು ಜನಕ್ಕೆ ತಿಳಿಸಿ ಮಾಡೋದಕ್ಕಿಂತ ಸ್ವಲ್ಪ ಗೌಪ್ಯತೆ ಕಾಪಾಡತಕ್ಕಂಥದ್ದು ಭಾಳ ಉತ್ತಮ ಸ್ವಲ್ಪ ಗೌಪ್ಯತೆ ಕಾಪಾಡಿ ಆ ಕೆಲಸವನ್ನು ಕಂಪ್ಲೀಟ್ ಆದರೆ ಅದಶ್ಗದೆ ಸಮಾಜಕ್ಕೂ ಗೊತ್ತಾಗುತ್ತೆ ಎಲ್ಲರಿಗೂ ಅರಿವಾಗುತ್ತೆ ಜೊತೆಗೆ ನೀವು ಯಾರು ತಿಳಿಸಬೇಕಾಗಿರುತ್ತೋ ಅವ್ರಿಗೂ ವಿಚಾರ ತಿಳಿಯುತ್ತೆ ಆದರೆ ಅದಕ್ಕಿಂತ ಮುಂಚಿತವಾಗಿ ನೀವು ತಿಳಿಸಿ ನೀವು ಆ ಕೆಲಸವನ್ನು ಮುಂದುವರಿಸಿದ್ದೇ ಆದರೆ ಖಂಡಿತ ಕೆಲಸದಲ್ಲಿ ಸಾಕಷ್ಟು ವಿಘ್ನಗಳು ಎದುರಾಗುತ್ತೆ ಜೊತೆ ಇವತ್ತು ಸಾಧ್ಯವಾದಷ್ಟು ಹೆಣ್ಣುಮಕ್ಕಳು ಅಂದರೆ ಋಷಭ ರಾಶಿಯಲ್ಲಿ ಇರ್ತಕ್ಕಂಥ ಹೆಣ್ಣುಮಕ್ಕಳು ಇವತ್ತಿನ ದಿವಸ ಮನೆಯಿಂದ ಆಚೆ ಹೊರಡುವಂಥ ಸನ್ನಿವೇಶ ಉದ್ಯೋಗಕ್ಕಾಗಲಿ ಕೆಲಸ ಕಾರ್ಯಕ್ಕಾಗಲಿ ಯಾವುದೇ ಒಂದು ನಿಮ್ಮ ಅನುಕೂಲ ಅನನುಕೂಲಗಳನ್ನ ನೋಡಿಕೊಂಡು ನೀವು ಆಚೆ ಹೊರಡಬೇಕಾದಂಥ ಪ್ರಸಂಗ ಇದ್ದರೆ ನೀವು ಮಾಡಬೇಕಾದ್ದು ಮೊದಲು ನಿಮ್ಮ ಅಂಗೈಯಲ್ಲಿ ಒಂದು ಚಿಟಿಗೆ ಎಷ್ಟು ಗೋಧಿನ ಹಾಕ್ಕೊಂಡು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯಗ್ರಹನ ಪ್ರಾರ್ಥನೆ ಮಾಡಿ ಅದರಲ್ಲೂ ಸಿಂಹಲಗ್ನದಲ್ಲಿದ್ದರೆ ವೃಷಭ ರಾಶಿಯವರಾಗಿದ್ದು ಸಿಂಹಲಗ್ನದಲ್ಲಿದ್ದರೆ ನೀವು ಮಾಡಬೇಕಾದ್ದು ಒಂದು ಒಂದು ಚಿಟಿಗೆಯಷ್ಟು ಬೆಲ್ಲದ ಪುಡಿ ಒಂದು ಚಿಟಿಗೆಯಷ್ಟು ಗೋಧಿ ಇದನ್ನು ನಿಮ್ಮ ಅಂಗೈಯಲ್ಲಿ ಹಾಕ್ಕೊಂಡು ದೃಷ್ಟಿ ತೆಗೆದು ಅದನ್ನು ಕಡೆ ಹಸಿರು ಗಿಡಗಳ ಮೇಲೆ ಹಾಕಿ ನಂತರ ಆಚೆ ಹೊರಡುವಂಥದ್ದು ಬಹಳ ಉತ್ತಮ ಹೀಗೆ ಮಾಡೋದ್ರಿಂದ ಬರ್ತಕ್ಕಂಥ ತೊಂದರೆಗಳು ತಾಪತ್ರೆಗಳು ಅದರ ಮೇಲೆ ಬರ್ತಕ್ಕಂಥ ಕೆಲವು ನಿಷ್ಠೂರದ ಸನ್ನಿವೇಶಗಳು ಇದೆಲ್ಲವೂ ದೂರ ಆಗುತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಮಾಡ್ತಕ್ಕಂತಹ ಕೆಲಸಗಳಲ್ಲಿ ಯಶಸ್ಸನ್ನು ಕಂಡು ಇವತ್ತಿನ ನಿಮ್ಮ ವೃತ್ತಿ ಧರ್ಮದಲ್ಲಿ ಸಾಕಷ್ಟು ಲಾಭವನ್ನು ಕಾಣ್ತೀರಿ ಆದರೆ ಮೌನದಿಂದಿರಬೇಕು ಮಾಡ್ತಕ್ಕಂತಹ ಕೆಲಸದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಕೆಲಸ ಆಗುತ್ತೆ ಪರವಾಗಿಲ್ಲ ನಾನು ಹಾಕಿರ್ತಕ್ಕಂಥ ಬಂಡವಾಳ ಮನೆ ಕೂದ್ರೂ ಸಹಿತ ಅದರ ಪ್ರಾಫಿಟ್ ಬರುತ್ತೆ ಅಥವಾ ನಾನು ಹಾಕಿರ್ತಕ್ಕಂಥ ಬಂಡವಾಳ ಭಾಳ ಸೇಫ್ ಅಂತ ನೀವು ಅಂದ್ಕೊಂಡ್ರೆ ಅದು ನಿಮ್ಮ ದಡ್ಡತನವಾಗುತ್ತೆ ಇವತ್ತು ಯಾವುದೇ ಒಂದು ಕೆಲಸವನ್ನು ಅದರ ಸಹಿತ ನಿಮ್ಮ ಜವಾಬ್ದಾರಿ ನಿಮ್ಮ ಓಡಾಟ ನೀವು ನಡೀತಕ್ಕಂಥ ಹಾದಿ ಜೊತೆಗೆ ನೀವು ಯಾವ ರೀತಿ ಅದರ ಮೇಲೆ ರಿಸ್ಕ್ ನೋಡಿ ತಗೊಳ್ತೀರೋ ಅದೇ ಪ್ರಕಾರವಾದಂತಹ ಲಾಭವನ್ನು ಕಾಣ್ತೀರಿ ಹಾಗೆ ಇವತ್ತು ಮನೆಯಲ್ಲಿರ್ತಕ್ಕಂಥವರಾಗಲಿ ಅಥವಾ ಯಾರೊಬ್ಬರಾದರೂ ಸಹಿತ ಏನಾದರೂ ಒಂದು ವಿಚಾರವನ್ನು ನೀವು ಮುಂದೆ ಇಟ್ಟಾಗ ಅದರ ಬಗ್ಗೆ ನೀವು ಸಾಧ್ಯವಾದಷ್ಟು ಆಲೋಚನೆ ಮಾಡಿ ಒಳ್ಳೆಯದು ಕೆಟ್ಟದರ ಬಗ್ಗೆ ಒಂದು ಸಮಂಜಸವಾದಂಥ ತೀರ್ಮಾನ ತಂದುಕೊಂಡು ಅದರ ಬಗ್ಗೆ ಸೂಕ್ತ ಪರಿಣಾಮವನ್ನು ನೀವು ಹೆದರಿಸಬೇಕಾಗತ್ತೆ ಜೊತೆಗೆ ಅದರ ಬಗ್ಗೆ ಒಂದು ಹೆಚ್ಚಿನ ಒಂದು ಅವಲೋಕನವನ್ನು ಸಹಿತ ಮಾಡಬೇಕಾಗತ್ತೆ ಇವತ್ತು ಮಿಥುನ ರಾಶಿಯಲ್ಲಿ ಸಣ್ಣ ಮಕ್ಕಳಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಆರೋಗ್ಯದ ಬಗ್ಗೆ ಸಾಕಷ್ಟು ಎಚ್ಚರಿಕೆ ಬೇಕು ಯಾರೊಬ್ಬರಿಗಾದರೂ ಆರೋಗ್ಯದಲ್ಲಾಗತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಆಗಿದ್ದಾಗಲೇ ಸರಿಪಡಿಸ್ಕೊಂಡು ಅದರಿಂದ ಅನುಕೂಲತೆ ಸಿದ್ಧಿಪಡಿಸ್ಕೊಳ್ಳುವಂಥದ್ದು ನಿಮ್ಮ ಬುದ್ಧಿವಂತಿಕೆ ಆಗುತ್ತೆ ಇವತ್ತು ಗಕಾರ ಗಣಪತಿಯ ಆರಾಧನೆ ಮಾಡಿ ಗಣಪತಿ ಆರಾಧನೆ ಮಾಡತಕ್ಕಂಥದ್ದು ಅಥವಾ ಗಮ್ ಗಣಪತಿ ನಮಃ ಗಮ್ ಗಣಪತಿಯ ನಮಃ ಅಂತಕ್ಕಂಥ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಗಣಪತಿ ಮಂತ್ರವನ್ನು ಹೇಳಿಕೊಂಡು ನಂತರ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡೋದೇ ಆದರೆ ಯಶಸ್ಸಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಆರ್ಥಿಕ ಪರಿಸ್ಥಿತಿಯಲ್ಲಿ ಏನೋ ಸಾಕಷ್ಟು ಅಭಿವೃದ್ಧಿ ಇದೆ ಮಾಡ್ತಕ್ಕಂತಹ ಕೆಲಸಗಳಲ್ಲಿ ಮತ್ತಷ್ಟು ಅನುಕೂಲತೆ ಆಗುತ್ತೆ ಹೊಸ ಹೊಸ ಕೆಲಸಗಳನ್ನು ಮಾಡಲಿಕ್ಕಾಗಿ ನಿಮ್ಮ ಮನಸ್ಸು ಆತುರಿತ ಇರುತ್ತೆ ಇದರ ಜೊತೆಗೆ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲೂ ಅಷ್ಟೇ ಲಾಭವನ್ನೇ ಕಾಣ್ತೀರಿ ಎಷ್ಟೋ ಜನ ಭೂಮಿ ವಿಚಾರವಾಗಿ ಆಲೋಚನೆ ಮಾಡ್ತಿರ್ತೀರಿ ಯಾವುದೋ ಕಾಗದ ಪತ್ರಗಳಿಗಾಗಿ ಹುಡುಕಾಡ್ತಾ ಇರ್ತೀರಿ ಇವತ್ತು ನೀವು ಸ್ವಲ್ಪ ಶ್ರಮ ಬಿದ್ದು ನಿಮ್ಮ ಜೊತೆಯಲ್ಲಿರ್ತಕ್ಕಂತಹವರು ಅಥವಾ ನಿಮ್ಮ ಹಿರಿಯರ ಮಾರ್ಗದರ್ಶನದಂತೆ ಹೊರಟರೆ ಆ ಕಾಗದ ಪತ್ರಗಳನ್ನು ಕೈ ಸೇರಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ನಿಮ್ಮ ಅನುಕೂಲತೆ ಇದೆ ಅಷ್ಟೇ ಅಲ್ಲದಿರ ಇವತ್ತು ನೀವು ಯಾವುದೇ ಕೆಲಸ ಮಾಡಿ ಯಾವುದೇ ನಿಮ್ಮ ಋತುತಂಡದಲ್ಲಿರ್ತಕ್ಕಂಥವರಾದರೂ ಹೆಚ್ಚಿನ ಲಾಭವನ್ನೇ ಸಿದ್ಧಪಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಇದ್ದೀವಿ ನಾ ತೊಂದರೆ ಆಗೋದಿಲ್ಲ ಆದರೆ ಭಯ ಪಡ್ದಿರ ಮಾಡಬೇಕಾದ ಕೆಲಸಗಳನ್ನು ಬೇಗ ಸಿದ್ಧಿಪಡಿಸ್ಕೊಳ್ಳಿ ಜೊತೆಗೆ ಸಾಧ್ಯವಾದರೆ ಗೌರಿಶಂಕರರ ಆಲಯಕ್ಕೆ ಹೋಗಿ ಅಲ್ಲಿ ಸ್ವಾಮಿಗೆ ಒಂದು ಭಸ್ಮಾರ್ಚನೆ ಮಾಡಿಸಿ ಆ ಪ್ರಸಾದವನ್ನು ಕರ್ಕಾಟಕ ರಾಶಿಯವರು ಇಟ್ಕೊಂಡಿದ್ದೆ ಆದರೆ ಖಂಡಿತ ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಇನ್ನು ಸಿಂಹರಾಶಿ ಸಿಂಹ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಲಾಭವನ್ನೂ ಕಾಣ್ತೀರಿ ಅದಕ್ಕೆ ತತ್ಸಮಾನವಾಗಿ ನಿಷ್ಠುರದ ಹೊರೆಯೂ ಹೊತ್ಕೊಳ್ತೀರಿ ಸಿಂಹ ಇರ್ತಕ್ಕಂಥವ್ರು ಲಾಭಕ್ಕೆ ಕೊರತೆ ಇಲ್ಲ ನೀವು ಮಾಡ್ತಕ್ಕಂಥ ಕೆಲಸಕ್ಕೆ ನೀವೆಷ್ಟು ಕಷ್ಟಪಡ್ತೀರೋ ಅಷ್ಟು ಲಾಭ ಸಿಕ್ಕೇ ಸಿಗುತ್ತೆ ಆದರೆ ಅಷ್ಟೇ ಬೇಗ ನಿಷ್ಠೂರಕ್ಕೊಳಗಾಗ್ತೀರಿ ನೀವು ಮಾಡ್ತಕ್ಕಂತಹ ಕೆಲಸ ಮತ್ತೊಬ್ಬರಿಗೆ ಹಿಡ್ದಿರೇ ಇರ್ಬೋದು ಅಥವಾ ನಿಮ್ಮ ಕೆಲಸದಲ್ಲಿ ಏನೋ ಸಮ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದು ಅದು ಮತ್ತೊಬ್ಬರು ನಿಷ್ಠೂರದ ಮಾತನ್ನು ಆಡ್ಬೋದು ಅಥವಾ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಆತ್ಮೀಯರು ನಿಮಗೆ ಮಾಡ್ತಕ್ಕಂಥ ಕೆಲವು ಅನ್ಯಾಯಗಳನ್ನು ನೀವು ಕಣ್ಣಲ್ಲಿ ನೋಡಿ ಅದನ್ನು ನಿಂದನೆ ಮಾಡೋಂಗಿಲ್ಲ ಅದರ ಬಗ್ಗೆ ಮಾತಾಡೋಂಗೂ ಇಲ್ಲ ಒಂದು ಮಾತಾಡಿದ್ರೆ ಅದನ್ನು ಹದಿನಾರು ತರಹ ಕೆಟ್ಟದಾಗ ಆಲೋಚನೆ ಮಾಡಿಕೊಂಡು ನಿಮ್ಮನ್ನೇ ನಿಷ್ಠೂರ್ವ ಕಾಣುವಂತಹ ಪರಿಸ್ಥಿತಿ ಎದುರಾಗುತ್ತೆ ಜೋಪಾನ ಏನೇ ಮಾಡಬೇಕಾದರೂ ಮನೇಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದಂತೆ ನಡೀತಕ್ಕಂಥದ್ದು ಭಾಳಷ್ಟು ಸೂಕ್ತ ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಅತಿ ಕಡುಬಡವರಿಗೆ ಅತಿ ಕಡುಬಡವರಿಗೆ ನಿರ್ಗತಿಕರಿಗೆ ಯಾರು ಕಷ್ಟದಲ್ಲಿದ್ದಾರೋ ಅಂತಹವ್ರನ್ನ ನೀವು ಗುರುತಿಸಿ ನಿಮ್ಮ ಕೈಯಲ್ಲಿ ಯಥಾಶಕ್ತಿ ಒಂದಿಷ್ಟು ವಸ್ತ್ರದಾನವನ್ನು ಮಾಡಿ ಇವತ್ತು ಸಿಂಹರಾಶಿಯವರು ನಿಮ್ಮ ಕೈಯಿಂದ ವಸ್ತ್ರದಾನವನ್ನು ಮಾಡಿದ್ದೇ ಆದರೆ ಖಂಡಿತ ನೀವು ಮತ್ತಷ್ಟು ಯಶಸ್ಸಿಗೆ ನಿಮಗೆ ಆಗುತ್ತೆ ಜೊತೆಗೆ ವಸ್ತ್ರದಾನ ಮಾಡಬೇಕು ಅಂದಾಗ ರೇಷ್ಮೆ ವಸ್ತ್ರನೇ ಕೊಡಿಸಿ ಅಂತಲ್ಲ ಅವರ ಶಕ್ತಿ ಅನುಸಾರ ನೀವು ಏನು ಬೇಕಾದರೂ ಕೊಡ್ಬೋದು ಕನಿಷ್ಠ ಪಕ್ಷ ಒಂದು ಟವಲ್ಲು ಅಥವಾ ಒಂದು ಕರ್ಚೀಫ್ ಒಂದು ಅಂಗೈಯಗಲ ಖರ್ಚೀಫನ್ನು ನಿಮ್ಮ ಕೈಯಿಂದ ಹೊಸ ಖರ್ಚೀಫನ್ನು ತೆಗಿ ಇನ್ನೊಬ್ಬರು ಕೊಟ್ಟರೆ ಖಂಡಿತ ಹೇಳ್ತೀನಿ ಅದರ ಯಶಸ್ಸಿನ ಫಲವನ್ನು ಶೀಘ್ರವಾಗಿ ಸಿದ್ಧಿಸ್ಕೊಳ್ತೀರಿ ಹಾಗೆ ಇವತ್ತು ಸಂಜಾ ಕಾಲದಲ್ಲಿ ಸೂರ್ಯಾಸ್ತಮ ಕಾಲದಲ್ಲಿ ಸೂರ್ಯಾಸ್ತಮ ಕಾಲದಲ್ಲಿ ಒಂದು ಗೋವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ ಮಾಡಿಕೊಡಿ ಅಂತಕ್ಕಂಥದ್ದು ಅಂತಕ್ಕಂಥದ್ದೆಲ್ಲ ನೀವು ಎಷ್ಟು ದೇವಸ್ಥಾನಗಳು ಸುತ್ತಕೊಂಡ್ಬಂದ್ರೂ ಅದರಲ್ಲಿ ಸಿಗೋದು ಏನು ಪುಣ್ಯ ಇದು ಒಂದು ಗೋವಿಗೆ ಮೂರು ಪ್ರದಕ್ಷಿಣೆ ಮಾಡಿ ಗೋವನ್ನು ಮುಟ್ಟರೆ ಅಷ್ಟೇ ಪುಣ್ಯ ಅಲ್ಲಿ ಸಿಗುತ್ತೆ ಅದರಿಂದ ಪ್ರಾರ್ಥನೆ ಇವತ್ತು ಸಂಜಾ ಸಿಂಹ ದಿನಲ್ಲಿ ಸಿಂಹರಾಶಿಯವರು ತಪ್ಪದಿರ ಮಾಡಿ ಅದರ ಫಲವನ್ನು ಸಂಪೂರ್ಣವಾದಂತಹ ರೀತಿ ಸಿದ್ಧಿಪಡಿಸ್ಕೊಳ್ತೀರಿ ಇನ್ನು ಕನ್ಯಾ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಯಾರನ್ನ ನಂಬೋದು ಯಾರ ಜೊತೆ ಹೋಗ್ತಕ್ಕಂಥದ್ದು ಅಥವಾ ಯಾವೊಂದು ಕೆಲಸವನ್ನು ಇನ್ನೊಬ್ಬರು ಹೇಳಿದಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಇದು ಯಾವುದೂ ಲಕ್ಷಣವಲ್ಲ ಸಾಧ್ಯವಾದಷ್ಟು ನಿಮ್ಮ ಬುದ್ಧಿ ನಿಮ್ಮ ಕೈಲಿರಬೇಕು ಸ್ವಲ್ಪ ತಡ ಆದರೂ ಅದರಿಂದ ಲಾಸ್ ಆಗುವಂಥ ಸನ್ನಿವೇಶ ಇದರಾದರೂ ಅಥವಾ ಅದಾಗುತ್ತೋ ಬಿಡುತ್ತೋ ಇನ್ನೊಬ್ಬರು ಮಾತಂತೆ ಹೋಗಿ ನಾಳೆ ಇನ್ನೇನೋ ಅವಘಡ ತಂದುಕೊಳ್ಳೋದಕ್ಕಿನ್ನ ಸ್ವಲ್ಪ ನಿಧಾನಕ್ಕೆ ಆಲೋಚನೆ ಮಾಡಿ ಇದು ಸರಿಯಾ ತಪ್ಪಾ ಯಾಕೆಂದರೆ ಬಹಳ ಬೇಗ ದುಡುಕಿ ತೀರ್ಮಾನ ತಂದುಕೊಳ್ತೀರಿ ನಿಮ್ಮ ಆ ದುಡುಕದ ದುಡುಕುತನ ಅಂತಕ್ಕಂಥದ್ದು ಅದೇ ನಿಮಗೆ ಮಾರಕವಾಗ್ತಾ ಇರತಕ್ಕಂಥದ್ದು ನೀವು ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ಸ್ವಲ್ಪ ಅಸಮಾಧಾನದಿಂದ ಆಲೋಚನೆ ಮಾಡೋದಿಲ್ಲ ಯಾರಾದರೂ ಏನಾರು ಹೇಳಿದ್ರೆ ಟಕ್ಕಂತ ಅಲ್ಲಿ ಬಿಡ್ತೀರಿ ಆ ಒಂದು ವಿಚಾರವನ್ನು ಮುಂದುವರಿಸ್ತೀರಿ ಅಥವಾ ಈ ರೂಟ್ ಬೇಡ ಅಂತ ಹೇಳಿದ್ರೆ ಸಡನ್ನಾಗಿ ಆ ರೂಟನ್ನು ಬಿಟ್ಬಿಡ್ತೀರಿ ಆ ರೂಟ್ ಯಾತಕ್ಕೆ ಬೇಡ ಅಂತ ಆಲೋಚನೆ ಮಾಡೋಷ್ಟು ವ್ಯವಧಾನತೆ ಆ ತಾಳ್ಮೆ ನಿಮ್ಮಲ್ಲಿಲ್ಲ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಭಾಳ ಭಯಭೀತರಾಗಿರ್ತೀರಿ ಯಾವುದೋ ಯಾವಾಗೋ ಮಾಡಿರ್ತಕ್ಕಂಥ ತಪ್ಪು ಆ ತಪ್ಪಿಗೆ ಒಂದು ಪನಿಷ್ಮೆಂಟ್ ಇವತ್ತಾಗುತ್ತೆ ಅಂತ ಯಾರಾದರೂ ನಿಮ್ಗೆ ಸ್ವಲ್ಪ ಎಚ್ಚರಿಸ್ಬಿಟ್ರೆ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಮೂಡ್ ಆಫ್ ಮಾಡ್ಕೊಳ್ತೀರಿ ಈ ಪ್ರಕಾರವಾದಂಥ ಅಧೈರ್ಯವನ್ನು ತಂದುಕೊಳ್ಳುವಂಥ ಪರಿಸ್ಥಿತಿ ಇವತ್ತೆದುರಾಗುತ್ತೆ ಇವತ್ತಿನ ದಿವಸ ಮನೆಯಿಂದ ಆಚೆ ಹೊರಡುವಂತಹ ಕಾಲ ಒಂದು ಚಿಟಿಕೆ ಉದ್ದಿನ ಬೆಳೆ ಒಂದು ಚಿಟಿಕೆಯಷ್ಟು ಉದ್ದಿನ ಬೆಳೆ ತೆಗೆದುಕೊಂಡು ನೈಋತ್ಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಮೇಲೆ ಹಾಕಿ ಹಾಗೆ ಒಂದೆರಡು ಮೂರು ಚಿಟಿಕೆಯಷ್ಟು ಸಕ್ಕರೆ ಅಂದರೆ ಒಂದು ಸ್ಪೂನ್ ಸಕ್ಕರೆಯನ್ನ ಒಂದು ನಾಲ್ಕೈದು ಜನ ಮಕ್ಕಳಿಗೆ ಒಂದು ಸ್ವಲ್ಪ ಸ್ವಲ್ಪ ಸಕ್ಕರೆ ಕೊಟ್ಟು ಪ್ರಾರ್ಥನೆ ಮಾಡಿಕೊಂಡು ಆಚೆ ಹೊರಡೋದ್ರಿಂದ ಮತ್ತಷ್ಟು ದಾರಿದೀಪವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆದಾಗಿ ಬನ್ನಿ ವೀಕ್ಷಕರೇ ಈಗ ರಾಶಿ ಫಲಗಳನ್ನು ಮತ್ತೆ ಮುಂದುವರಿಸೋಣ ಗುರುಜಿ ಕನ್ಯಾ ರಾಶಿವರೆಗೆ ತಿಳಿಸ್ಕೊಟ್ಟಿದ್ರಿ ಈಗ ತುಲಾ ರಾಶಿ ಅಂತ ಬಾ ಇನ್ನ ತುಲಾರಾಶಿ ತುಲಾರಾಶಿಯಲ್ಲಿರತಕ್ಕಂಥ ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಮತ್ತು ಚಂದ್ರರ ಒಂದು ಯಶಸ್ಸಿನಿಂದ ಇವತ್ತು ತುಲಾರಾಶಿಯವರಿಗೆ ಸಾಕಷ್ಟು ಲಾಭದ ದಿನ ಇವತ್ತು ನಿಮ್ಮ ಮನಸ್ಸಲ್ಲಿ ನೀವು ಏನು ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪವನ್ನು ಈಡೇರಿಸಿಕೊಳ್ತೀರಿ ಜೊತೆಗೆ ತುಲಾರಾಶಿಯಲ್ಲಿ ಇರ್ತಕ್ಕಂಥವರು ಹನ್ನೊಂದು ಗಂಟೆ ಹದಿನೈದು ನಿಮಿಷದವರೆಗೂ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಕೆಲವು ಆತಂಕಗಳು ಕೆಲವು ಸನ್ನಿವೇಶಗಳು ಕೆಲಸ ಆಗುತ್ತೋ ಬಿಡುತ್ತೋ ಕನ್ಫ್ಯೂಷನ್ ಇರ್ತಕ್ಕಂಥದ್ದು ಈ ಎಲ್ಲ ಸಮಸ್ಯೆಗಳನ್ನು ಮಧ್ಯಾಹ್ನ ಹನ್ನೊಂದು ಗಂಟೆ ಅಂದರೆ ಈಗ ಹನ್ನೊಂದು ಗಂಟೆ ಹದಿನೈದು ನಿಮಿಷದವರೆಗೂ ಮಾತ್ರನೇ ಹನ್ನೊಂದು ಗಂಟೆ ಹದಿನೈದು ನಿಮಿಷ ದಾಟಿದ ನಂತರ ತುಲಾರಾಶಿಯವರಿಗೆ ಒಂದಿಷ್ಟು ವಿಶೇಷತೆ ಇದೆ ಒಂದಿಷ್ಟು ಯಶಸ್ಸಿನ ಹಾದಿ ಇದೆ ಜೊತೆಗೆ ನೀವು ಹಿಂದೆ ಯಾವಾಗೋ ಮಾಡಿರ್ತಕ್ಕಂಥ ಕೆಲವು ತಪ್ಪು ತ ತಪ್ಪಾಗಿರ್ಬೋದು ಕೆಲವು ಸನ್ನಿವೇಶಗಳಾಗಿರ್ಬೋದು ಅದರಿಂದ ಮನಸ್ಸಲ್ಲಿ ಒಂದು ಭಾಳಷ್ಟು ನೋವನ್ನು ನಿಮಗೆ ಬಾಧಿಸ್ತಾ ಇದ್ದರೆ ಆ ಸನ್ನಿವೇಶಕ್ಕೂ ಸಹಿತ ಸೂಕ್ತವಾದ ಪರಿಹಾರವನ್ನು ಇವತ್ತು ಮಧ್ಯಾಹ್ನ ಎರಡು ಗಂಟೆ ನಂತರ ಆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ತೀರಿ ಇವತ್ತು ಮಧ್ಯಾಹ್ನ ಎರಡು ಗಂಟೆ ಮೇಲೆ ನಿಮ್ಮಲ್ಲಿ ಸಾಕಷ್ಟು ಅನುಕೂಲತೆ ಆಗುವಂಥ ಒಂದು ವಿಶೇಷವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಒಂದು ಒಳ್ಳೆಯ ದಿನ ಅಂದರೂ ತಪ್ಪಲ್ಲ ಇವತ್ತು ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಸ್ವಲ್ಪ ಆಲೋಚನೆ ಮಾಡ್ತೀರಿ ಹಾಗೆ ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ಯಾವುದೇ ಒಂದು ಹಣಕಾಸನ್ನು ಹೂಡಿಕೆ ಮಾಡಬೇಕಾದರೂ ಯಾರಾದರೂ ಕೇಳ್ತಾರೆ ಅಂತ ದುಡ್ಡು ಕಾಸನ್ನು ಕೊಡೋದು ಅಥವಾ ಇನ್ನೇನೋ ಒಂದು ಕಾಗದ ಪತ್ರಗಳಿಗೆ ಸಹಿ ಹಾಕಿಕೊಳ್ಳುವಂಥದ್ದು ಅಥವಾ ನಿಮ್ಮ ಕೈಲಿರ್ತಕ್ಕಂಥ ಸಣ್ಣ ಪುಟ್ಟ ವಸ್ತುಗಳನ್ನು ಅಥವಾ ಚಿನ್ನ ಬೆಳ್ಳಿ ಆಭರಣಗಳನ್ನು ಅದನ್ನು ಮತ್ತೊಬ್ಬರಿಗೆ ಆ ಸನ್ನಿವೇಶಕ್ಕೆ ತಕ್ಕನಾದಂಥ ರೀತಿ ಮಾತು ಹೇಳಿದ್ರು ಅಂತ ಕೊಡುವಂಥದ್ದು ಅಷ್ಟು ಸಮಂಜಸ ಅಲ್ಲ ಇವತ್ತಿನ ದಿನ ಸ್ವಲ್ಪ ಎಚ್ಚರ ಇರಲಿ ಆ ಎಚ್ಚರಿಕೆ ನಿಮ್ಮಲ್ಲಿದ್ದರೆ ಇವತ್ತಿನ ದಿನ ಪೂರ್ತಿ ಸಂಪೂರ್ಣವಾದಂಥ ಬಲವನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ ಜೊತೆಗೆ ದೇವಿಯ ಆರಾಧನೆಯನ್ನು ಮಾತ್ರ ಮರಿಬಾರದು ಇವತ್ತು ದುಮ್ ನಮಃ ಆ ದುರ್ಗಾಪರಮೇಶ್ವರಿ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರ ಜಾರ ಪ್ರಕಾರ ಚಂದ್ರ ಮತ್ತೆ ಬುಧನ ಅನುಗ್ರಹ ಇದೆ ಇವತ್ತು ಶುಕ್ರನ ಒಂದು ವರ್ಚಸ್ಸು ಚೆನ್ನಾಗಿದೆ ನಿಮ್ಮ ಇಷ್ಟಾರ್ಥವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ ವೃಶ್ಚಿಕ ರಾಶಿಯವರು ನೀವು ಮಾಡ್ಬೇಕಾಗಿರ್ತಕ್ಕಂಥದ್ದು ಒಂದಿಬ್ಬರು ಸುಮಂಗಲೆಯರನ್ನು ಅಥವಾ ಒಂದಿಬ್ಬರು ಮತ್ತು ನಾಲ್ಕು ಜನ ಮಕ್ಕಳನ್ನು ಮನೆ ಕರೆದು ಒಂದಿಷ್ಟು ಅರಿಶಿನ ಕುಂಕುಮ ಕೊಟ್ಟು ಏನಾದರೂ ಒಂದು ತಿನ್ನಲಿಕ್ಕೆ ಪದಾರ್ಥವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳಿ ಅಥವಾ ನೀವು ಮಾರ್ಗ ಮಧ್ಯದಲ್ಲಿ ನಡೆಯುವಾಗ ರಸ್ತೆಯಲ್ಲಿ ನಡೆಯುವಾಗ ಅತೀ ಕಡುಬಡವರು ಯಾರಾದರೂ ಇದ್ದು ಭಾಳಷ್ಟು ಹೊಟ್ಟೆಗೆ ಆ ಹೊತ್ತಿನ ಊಟಕ್ಕೂ ಸಹಿತ ತುಂಬ ಕಷ್ಟ ಅನುಭವಿಸ್ತಾ ಇರ್ತಕ್ಕಂಥವ್ರಿಗೆ ಏನಾರು ನಿಮ್ಮ ಕೈ ಯಥಾಶಕ್ತಿ ಒಂದಿಷ್ಟು ಅನ್ನದಾನವನ್ನು ಮಾಡಿ ಅನ್ನಪ್ರಸಾದವನ್ನು ನೀವು ದಾನ ಮಾಡಿದ್ದೆ ಆದರೆ ಖಂಡಿತ ಯಶಸ್ಸಿನ ಫಲ ನಿಮ್ಮದಾಗತ್ತೆ ಜೊತೆಗೆ ವೃಶ್ಚಿಕ ರಾಶಿಯವರು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಕೊಳ್ಳಿ ಅಧಿಕವಾದಂಥ ರೀತಿ ಸೊಂಟ ನೋವಾಗಲಿ ಅಥವಾ ಬೆನ್ನೋವಿಂದ ಒದ್ದಾಡ್ತಕ್ಕಂಥದ್ದಾಗಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ಸಮಂಜಸವಾದಂಥ ಸರಿಯಾದ ಟೈಮಿಗೆ ಸರಿಯಾದ ಸಮಯಕ್ಕೆ ಕೆಲಸ ಮಾಡಲಿಕ್ಕೆ ಆಗ್ತಿಲ್ವಲ್ಲ ಅಂತಕ್ಕಂಥದರ ಮನೋ ಮ ಒಂಥರ ಮನಸ್ಸಿಗೆ ಬಾಗುವಂಥ ಬಾಧೆಗಳು ಸಾಕಷ್ಟು ಆಗಿರ್ಬೋದು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಯಾವುದೇ ಒಂದು ಕೆಲಸ ಕಾರ್ಯಗಳ ಕಡೆ ನಿಮ್ಮ ಗಮನವಹಿಸಿ ಅದನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಬೇಕಾಗತ್ತೆ ಶಿವನಿಗೆ ಒಂದು ಅರ್ಚನೆ ಸಂಕಲ್ಪವನ್ನು ಮಾಡಿಸ್ತಕ್ಕಂಥದ್ದು ಸಾಧ್ಯವಾದರೆ ಬಿಲ್ವ ಪತ್ರೆ ತುಂಬೆ ಹೂವು ಅಥವಾ ಸ್ವಾಮಿಗೆ ಇಷ್ಟವಾಗಿರತಕ್ಕಂತಹ ಕಣಗ್ಲೆ ಹೂವು ಇಂತಹದ್ದನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ ಇನ್ನು ಧನು ರಾಶಿ ಧನು ಆರ್ಥಿಕ ಪರಿಸ್ಥಿತಿ ಹಣಕಾಸಿನ ವಿಚಾರಕ್ಕೆ ಬಂದಾಗ ಸಾಕಷ್ಟು ಇಕ್ಕಟ್ಟನ್ನು ಅನುಭವಿಸ್ತಾ ಇದ್ದೀರಿ ಸಮಸ್ಯೆ ನೋಡ್ತಾ ಇದ್ದೀರಿ ನೀವು ಮಾಡದಿರತಕ್ಕಂತಹ ಕೆಲವು ತಪ್ಪು ಆಪಾದನೆಗಳಿಗೆ ಇವತ್ತು ಶಿಕ್ಷೆ ನಿಮಗೆ ಅದರಿಂದ ನಿಮ್ಮ ಮಾತು ಚೆನ್ನಾಗಿರಬೇಕು ದುಡುಕಬಾರದು ಮತ್ತು ಯಾರು ಏನು ಹೇಳಿದ್ರು ಅಂತೇಳಿ ಆ ತೀರ್ಮಾನಕ್ಕೊಳಗಾಗಬೇಡಿ ಜೊತೆಗೆ ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕೋದು ಸಮಂಜಸವಲ್ಲ ಒಮ್ಮೆ ಆಲೋಚನೆ ಮಾಡಿ ಮನೆಯಲ್ಲಿರ್ತಕ್ಕಂಥ ಹಿರಿಯರು ನಿಮ್ಮ ತಂದೆ ತಾಯಿ ಅಣ್ಣಾತಿಗೆ ಈ ಥರ ಯಾರು ಹಿರಿಯರು ಏನು ಹೇಳ್ತಾರೆ ಆ ಹೇಳ್ತಕ್ಕಂಥದ್ದನ್ನು ಆಲೋಚನೆ ಮಾಡಿ ಸ್ವಲ್ಪ ಅವರಂತೆ ನಡೀತಕ್ಕಂಥದ್ದು ಬಹಳ ಉತ್ತಮ ನಿಮ್ಮ ಉದ್ದಟತನದಿಂದ ಇಲ್ಲದ ಸಮಸ್ಯೆಗಳನ್ನು ಹೆಗಲ್ ಮೇಲೆ ತಂದುಕೊಳ್ಳೋದು ಬೇಡ ಹಾಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಓದೋದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕು ಧನುರ್ ರಾಶಿಯಲ್ಲಿ ಇರ್ತಕ್ಕಂಥವರು ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ಹಿನ್ನಡೆ ನೋಡ್ತಾ ಇದ್ದೀರಿ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ಅಡಚಣೆಗಳು ಬರ್ತಾ ಇರೋದ್ರಿಂದ ನೀವು ಸರಿಯಾದಂಥ ರೀತಿ ನೀವು ಅಂದ್ಕೊಂಡಷ್ಟು ಸ್ಕೋರ್ ಮಾಡಲಿಕ್ಕೆ ಆಗದೇ ಇರತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಕ್ಕಂತಹ ಯಾವುದೇ ಗ್ರಂಥಗಳನ್ನು ಮುಟ್ಟುದ್ರೂ ಸಹಿತ ನಿದ್ದೆ ಮಂಪುರಾಗುವಂಥದ್ದು ಅಥವಾ ಬುಕ್ಸ್ ಹಿಡಿದ ತಕ್ಷಣ ಕೆಲವರು ಹೇಳ್ತಿರ್ತಾರೆ ಬುಕ್ ಕೈಲಿಡಿದ ತಕ್ಷಣ ನಿದ್ದೆ ಬರುತ್ತೆ ಗುರುಗಳೇ ಅಂತ ಇನ್ನೂ ಸ್ವಲ್ಪ ಜನ ಹೇಳ್ತಾರೆ ರಾತ್ರಿಯೆಲ್ಲ ಕಷ್ಟಪಟ್ಟು ಹೋಗ್ತೀನಿ ಬೆಳಗಿನ ಜಾವ ಎದ್ದು ಓದ್ತೀನಿ ನನಗೆ ಜ್ಞಾಪಶಕ್ತಿ ಇಲ್ಲ ಜ್ಞಾಪಕ ಇರೋದಿಲ್ಲ ಅಂತ ಆದರೆ ಅಂಥವ್ರು ಸಹಿತ ಇಂತಹ ದಿನ ಇವತ್ತಿನ ದಿವಸ ನೀವು ಮಾಡಬೇಕಾದ್ದು ತಾಯಿ ಶಾರದೆಯನ್ನು ಆರಾಧನೆ ಮಾಡಿ ಧನುರಾಶಿಯವರು ಇವತ್ತು ತಾಯಿ ಶಾರದೆಯ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಅಥವಾ ಮನೆಯಲ್ಲೇ ಶಾರದಾ ದೇವಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಅಥವಾ ಪುಷ್ಪಗಳನ್ನು ಬಿಳಿ ಹೂಗಳನ್ನು ನಿಮ್ಮ ಮನೆಯಲ್ಲೇ ದೇವಿ ಮುಂದೆ ಆ ಬಿಳಿ ಹೂಗಳನ್ನು ಹನ್ನೊಂದು ಅಥವಾ ಇಪ್ಪತ್ನಾಲ್ಕು ನೂರೆಂಟು ಐವತ್ನಾಲ್ಕು ತಾಯಿ ಹೆಸರು ಹೇಳಿಬಿಟ್ಟು ಹೂವು ಹಾಕೋದ್ರಿಂದಲೂ ನಿಮ್ಮಲ್ಲಿ ಮತ್ತಷ್ಟು ವಿದ್ಯಾಭ್ಯಾಸ ಮತ್ತಷ್ಟು ಜ್ಞಾನಶಕ್ತಿಯನ್ನು ರುದ್ಧಿಸ್ಕೊಳ್ತೀರಿ ಇದರ ಜೊತೆಗೆ ಇವತ್ತು ಕಂಪಲ್ಸರಿ ಧನುರಾಶಿಯಲ್ಲಿರ್ತಕ್ಕಂಥವರು ಒಂದು ಹನಿಯಾದರೂ ಜೇನು ಮಧ್ಯಾಹ್ನ ಹನ್ನೆರಡು ಗಂಟೆಗಾಗಲಿ ಅಥವಾ ಸಂಜೆ ಗೋಧುಳಿ ಲಗ್ನದಲ್ಲಾಗ್ಲಿ ಒಂದು ಹನಿ ಜೇನುತುಪ್ಪನ್ನು ನೀವು ಆಹಾರದಲ್ಲಿ ತೆಗೆದುಕೊಳ್ಳೋದ್ರಿಂದ ಸಾಕಷ್ಟು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ ಇನ್ನು ಮಕರ ರಾಶಿ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಒಂದು ಯಶಸ್ಸಿದೆ ಇವತ್ತು ಅಂದುಕೊಂಡಂತಹ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಮನಸ್ಸನ್ನು ಸಾಧ್ಯವಾದಷ್ಟು ಸಮಾಧಾನ ಸಂತೃಪ್ತಿಯಿಂದ ಇಟ್ಕೊಂಡಿದ್ದೀರಿ ಇವತ್ತು ಯಾರ ಮಾತು ಕೇಳೋದಕ್ಕಿನ್ನ ನಿಮ್ಮ ಮಾತೇ ಎಲ್ಲರೂ ಕೇಳಬೇಕಾಗಿದೆ ಕಾರಣ ನೀವತ್ತು ನಿಮ್ಮ ಆರ್ಡರ್ಸ್ ಆಗಿರುತ್ತೆ ನೀವು ಮಾತಾಡ್ತಕ್ಕಂಥ ರೀತಿ ಆಗಿರುತ್ತೆ ನೀವು ಮಾತಾಡೋ ಪ್ರತಿಯೊಂದು ಮಾತು ಸಹಿತ ನ್ಯಾಯಬದ್ಧವಾದಂಥ ರೀತಿ ಇರುತ್ತೆ ಅಥವಾ ನೀವು ಯಾವುದೇ ಕೆಲಸ ಮಾಡಬೇಕಾದ್ರೂ ನಿಮಗೂ ಸಮಾಧಾನ ಇದ್ದು ಮತ್ತೆ ನಾಲ್ಕು ಜನಕ್ಕೆ ಸಮಾಧಾನ ಕೊಡುವಂತಹ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇರತ್ತೆ ಇವತ್ತು ಮಕರ ರಾಶಿಯಲ್ಲಿರ್ತಕ್ಕಂಥವರು ದುರ್ಗಾ ಗಣಪತಿಯನ್ನು ಆರಾಧನೆ ಮಾಡಿ ಜೊತೆಗೆ ಯಾವುದಾರು ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತಾಯಿಯ ಸಾನ್ನಿಧ್ಯದಲ್ಲಿ ಒಂದಿಷ್ಟು ಕೆಂಪು ಕಲ್ ಅಥವಾ ಹೆಸರು ಬೆಳೆನೋ ಅಥವಾ ಬೆಲ್ಲನೋ ಇಂತಹದ್ದನ್ನ ಕೊಟ್ಟು ಪ್ರಾರ್ಥನೆ ಮಾಡಿ ಬರೋದ್ರಿಂದ ಇವತ್ತು ಮತ್ತಷ್ಟು ವಿಶೇಷವಾದಂತಹ ಫಲವನ್ನ ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ ಇನ್ನ ಕುಂಭರಾಶಿ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು ಹಾಗೆ ಇವತ್ತು ಯಾವುದೇ ವಿಚಾರವನ್ನ ಆಲೋಚನೆ ಮಾಡಿ ಏನೇ ಸಮಾಧಾನಕರವಾಗಿ ಸಿದ್ಧಿಪಡಿಸ್ಕೋಬೇಕಾದ್ರೂ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ಅವ್ರ ಮಧ್ಯದಲ್ಲಿ ಒಮ್ಮೆ ಚರ್ಚಿಸಿ ನಂತರ ತೀರ್ಮಾನ ತಂದುಕೊಳ್ಳೋದು ಬಹಳ ಉತ್ತಮ ಹಾಗೆ ಯಾವುದೇ ಬ್ಯಾಂಕು ಯಾವುದೇ ಕಚೇರಿಗಳು ಅಥವಾ ಯಾವುದೇ ಲೇವಾದೇವಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಅಥವಾ ಯಾವುದೇ ಒಬ್ಬ ವ್ಯಕ್ತಿನ ನಂಬಿ ನೀವು ಹಣಕಾಸನ್ನು ಕೊಡಬೇಕಾದರೂ ಸಹಿತ ಸ್ವಲ್ಪ ಜೋಪಾನ ಇವತ್ತಿನ ಕೆಲಸಗಳಲ್ಲಿ ಅಡ್ಡಿ ಆತಂಕವನ್ನೇ ತಂದುಕೊಳ್ತೀರಿ ಇವತ್ತು ಸಾಕಷ್ಟು ಎಚ್ಚರಿಕೆ ಬೇಕು ಹಾಗೆ ನೀವು ಹಾಕುವ ಪ್ರತಿಯೊಂದು ಹೆಜ್ಜೆಯ ಹಿಂದೆಯೂ ಒಂದು ಒಮ್ಮೆ ಆಲೋಚನೆ ಮಾಡಿ ಒಂದಲ್ಲ ಎರಡು ಸತಿ ಆಲೋಚನೆ ಮಾಡಿ ನಂತರ ತೀರ್ಮಾನ ತಂದುಕೊಳ್ಳುವಂಥದ್ದು ಬಹಳ ಉತ್ತಮ ಇವತ್ತು ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರಾಗಲಿ ನಿಮ್ಮ ಆತ್ಮೀಯರಾಗಲಿ ನಿಮಗೆ ಬಹಳಷ್ಟು ನೈಸಾಗಿ ಸಮಾಧಾನವಾಗಿ ಮಾತಾಡಿ ನಿಮ್ಮ ಕೈಲಿರ್ತಕ್ಕಂಥ ವಸ್ತುಗಳನ್ನು ಕಸಿಯುವಂಥ ರೀತಿ ನಿಮ್ಮ ಕೈಲಿರ್ತಕ್ಕಂಥ ವಸ್ತುಗಳಾಗಿರ್ಬೋದು ಯಾವುದೇ ಕಾಗದ ಪತ್ರಗಳಾಗಿರ್ಬೋದು ಹಣಕಾಸಿನ ವಿಚಾರ ಆಗಿರ್ಬೋದು ಉಪಾಯವಾಗಿ ಮಾತಾಡಿ ನಿಮ್ಮ ಕೈಯಿಂದ ಆಸೆ ಆಚೆ ತೆಗೆದುಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಅವರ ಪ್ರಯತ್ನ ಇರುತ್ತೆ ಇದರಿಂದ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಆಗುತ್ತೆ ಕುಂಭರಾಶಿಯವರಿಗೆ ಎಚ್ಚರ ಇರಲಿ ಕುಂಭರಾಶಿಯವರು ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಆಲೋಚನೆ ಮಾಡಿ ನಿಧಾನಕ್ಕೆ ಮಂದಗತಿಯಲ್ಲಿ ಸಾಗದರೂ ಪರವಾಗಿಲ್ಲ ಇವತ್ತಿನ ಕೆಲಸ ನಾಳೆಗೆ ಮುಂದೂಡಿದ್ರೂ ಪರವಾಗಿಲ್ಲ ಎಚ್ಚರ ಇರಲಿ ಬಹಳಷ್ಟು ಎಚ್ಚರಿಕೆಯಿಂದ ನಡೆದ್ರೆ ಮಾತ್ರ ಅನುಕೂಲ ಆಗತ್ತೆ ಇದ್ರ ಜೊತೆಗೆ ನೀವು ಮಾಡಬೇಕಾದ್ದು ಕಾಳಭೈರವೇಶ್ವರ ದೇವಸ್ಥಾನಕ್ಕೆ ಹೋಗಿ ಭೈರವನಿಗೆ ಒಂದಿಷ್ಟು ವಿಶೇಷವಾದ ಪೂಜೆ ಮಾಡಿಸಿಕೊಂಡು ಬನ್ನಿ ಮತ್ತಷ್ಟು ಅನುಕೂಲ ಸಿದ್ಧಿನ ಸಿದ್ಧಿಪಡಿಸ್ಕೊಳ್ತೀರಿ ಇನ್ನು ಕಡೆ ರಾಶಿ ಮೀನರಾಶಿ ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ವಹಿಸಬೇಕು ಆರೋಗ್ಯದಲ್ಲಿ ತುಂಬಾ ಸುಸ್ತಾಗ್ತಾ ಇದೀರಿ ಅಧಿಕವಾದಂತಹ ಹೊಟ್ಟೆ ನೋವು ಹೊಟ್ಟೆಗೆ ಸಂಬಂಧಪಟ್ಟದ್ದು ಎದೆ ಉರಿ ಸಂಬಂಧಪಟ್ಟದ್ದು ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರುವಂಥದ್ದು ಅಥವಾ ಕಣ್ಣುಗಳು ಬಹಳಷ್ಟು ಉರಿ ಬರ್ತಕ್ಕಂಥದ್ದು ತಲನವಿಂದ ಒದ್ದಾಡುವಂತಹದ್ದು ಇಂಥಲ್ಲ ಸಮಸ್ಯೆಗಳನ್ನು ರಾಶಿಯವರು ಎದುರಿಸಬೇಕಾಗಿದೆ ಕಾರಣ ನಿಮ್ಮ ರಾಶಿ ಫಲದಲ್ಲಿರ್ತಕ್ಕಂಥದ್ದು ಚಂದ್ರ ಮತ್ತು ಗುರುವಿನ ಅನುಗ್ರಹ ಆಗಿದೆ ಜೊತೆಗೆ ರಾಹು ಇರತಕ್ಕಂಥ ಸನ್ನಿವೇಶ ಅಷ್ಟು ಸಮಂಜಸ್ವದ್ದಲ್ಲ ಇದರಿಂದ ಆರೋಗ್ಯದಲ್ಲಿ ಸಣ್ಣಪುಟ್ಟ ಏರುಪೇರು ತಂದುಕೊಬೇಕಾಗತ್ತೆ ಜೊತೆಗಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ಹಣಕಾಸಿನ ವಿಚಾರದಲ್ಲೂ ಸಹಿತ ಅಷ್ಟೇ ಹಣದ ಮುಗ್ಗಟ್ಟಾಗತ್ತೆ ಮನಸ್ಸಿಗೆ ಸಮಾಧಾನ ಇಲ್ಲದಂಥ ರೀತಿಯಲ್ಲಿದೆ ನೀವು ಸಾಧ್ಯವಾದಷ್ಟು ಇವತ್ತಿನ ದಿವಸ ನೀವು ತೆಗೆದುಕೊಳ್ಳುವಂತಹ ಯಾವುದೇ ಒಂದು ತೀರ್ಮಾನ ಆದರೂ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ಜೊತೆಗೆ ನಿಮ್ಮ ತಾಯಿಯ ಆಶೀರ್ವಾದದೊಂದಿಗೆ ನಿಮ್ಮ ಕೆಲಸಗಳನ್ನು ಮುಂದುವರಿಸಿ ಹಾಗೆ ಸಣ್ಣ ಪುಟ್ಟ ಮಕ್ಕಳು ಸಾಧ್ಯವಾದಷ್ಟು ಉತ್ತರಾಭಿಮುಖವಾಗಿ ಕೂತು ಓದೋದ್ರಿಂದ ಇವತ್ತು ನಿಮ್ಮ ರಾಶಿ ಫಲದಲ್ಲಿ ಒಂದಿಷ್ಟು ಯಶಸ್ಸನ್ನು ಕಾಣಬಹುದು ಉತ್ತರಾಭಿಮುಖವಾಗಿ ನಿಂತು ಏನೇ ವ್ಯವಹಾರ ಮಾಡಿದ್ರೂ ಕಾರ್ಯಸಿದ್ಧಿ ಆಗುತ್ತೆ ಇವತ್ತು ನಿಮ್ಮ ರಾಶಿಯವರಿಗೆ ಹಾಗೆ ಮನೆಯಿಂದ ಆಚೆ ಹೊರಡುವಂತಹ ಕಾಲ ನಿಮ್ಮ ಕೈಯಲ್ಲಿ ನೀವೆಂಥದೇ ಕಲರ್ ಬಟ್ಟೆ ಹಾಕಿದ್ರೂ ಸಹಿತ ಒಂದು ಅಂಗೈಯಗಲ ಖರ್ಚಿಫ್ ಆದರೂ ಸಹಿತ ಶ್ವೇತ ವಸ್ತ್ರವನ್ನ ಬಿಳಿ ವಸ್ತ್ರವನ್ನು ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಳ್ಳೋದು ಬಹಳ ಉತ್ತಮ ಅಥವಾ ಏನು ಸಿಕ್ಕಿಲ್ಲ ಅಂದರೆ ಒಂದಷ್ಟು ವೈಟ್ ಕಲರ್ ಥ್ರೆಡ್ ದಾರವನ್ನಾದರೂ ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಳ್ಳಿ ಹಾಗೆ ಮನೆಯಿಂದ ಆಚೆಗೊಡುವಂತಹ ಕಾಲ ಒಂದು ಚಿಟಿಗೆಯಷ್ಟು ಒಂದು ಚಿಟಿಗೆಯಷ್ಟು ಅಕ್ಕಿಯನ್ನು ಆಗ್ನೇಯಾಭಿಮುಖವಾಗಿ ನಿಂತು ಚಂದ್ರಗ್ರಹಣ ಪ್ರಾರ್ಥನೆ ಮಾಡಿ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡಗಳ ಮೇಲೆ ಹಾಕಿ ನಂತರ ಆಚೆಗೊಡೋದ್ರಿಂದಲೂ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ ಒಳ್ಳೇದಾಗ್ಲಿ ವೀಕ್ಷಕರೇ ಈಗ ನಿಮ್ಮ ಕರೆಗಳನ್ನ ಸ್ವೀಕರಿಸುವಂತಹ ಸಮಯ ನಿಮ್ಮ ಕರೆಗಳಿಗೆ ಗುರ್ಜಿಯವರು ಸ್ಪಂದಿಸಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ತಿಳಿಸಿಕೊಡುವಂತಹ ಸಮಯ ಹಾಗಿದ್ರೆ ಬನ್ನಿ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರ್ದು ನೋಡೋಣ ಹಲೋ ಮಾ

ಹಲೋ ನಮಸ್ಕಾರ ನಮಸ್ಕಾರ ಹೇಳಿ ನಾನು ವೆಂಕಟೇಶ್ ಅಂತ ಸರ್ ನಾನು ತುಂಬಾ ಒಂದು ಆರು ಎರಡು ತಿಮ್ಮಿಂದ ಭಾರಿ ತೊಂದರೆಯಲ್ಲಿದ್ದೀನಿ ನಮ್ಮ ಮನೆಯವರಿಗೆ ಹುಷಾರಿಲ್ಲ ಹಂಗಾಗಿ ನನಗೆ ಕಾಲ್ ನೋವು ಒಂದ್ ಹದಿನೈದು ದಿವಸದ ಜ್ವರ ಬಂದು ಭಾರಿ ತೊಂದರೆ ಅನುಭವಿಸ್ತಾ ಇದ್ದೀನಿ ಸ್ವಾಮಿ ಇಲ್ಲ ಇದು ನಿಮ್ಮ ಸ್ವರ ತರಂಗ ಪ್ರಕಾರ ಈಗ ತಾವು ಈಗೆಲ್ಲ ಎಲ್ಲ ಏನ್ ಸಮಸ್ಯೆಗಳನ್ನು ನೋಡ್ತಿದ್ದೀರಿ ಈ ಸಮಸ್ಯೆಗಳು ಇನ್ನು ಒಂದು ವರ್ಷ ಎಂಟು ತಿಂಗಳ ತನಕ ಈ ಸಮಸ್ಯೆಗಳು ಹೀಗೆ ಮುಂದುವರಿಯುತ್ತೆ ಇನ್ನು ಒಂದು ವರ್ಷ ಎಂಟು ತಿಂಗಳು ಆದ್ರೆ ಇದು ಬಯಬಿಳಬೇಕಾದ್ದೇನಿಲ್ಲ ಇದು ಗ್ರಹಸ್ಥಿತಿಗಳಲ್ಲಿ ಆಗುವಂತಹದ್ದು ಗ್ರಹ ನಕ್ಷತ್ರಗಳ ಚಾರ್ ಪ್ರಕಾರ ಬರ್ತಕ್ಕಂಥದ್ದು ಆಗಿಂದಾಗಲೇ ಖಂಡಿತ ಅದಕ್ಕೆ ಪರಿಹಾರ ಇರುತ್ತೆ ಅದನ್ನ ಆವಾಗಿಂದಾಗಲೇ ಆ ಸಮಸ್ಯೆನೂ ಬೇಗ ಪರಿಹಾರ ನಾವು ಬಗೆಹರಿಸ್ಕೊಳ್ಳಿಕ್ಕೂ ದಾರಿ ಸಿಗತ್ತೆ ಅದು ಬಿಟ್ಟರೆ ನಿಮ್ಮ ಸ್ವರ ತರಂಗ ಪ್ರಕಾರ ನೀವು ಬೇರೆ ತರಹ ಯಾವುದೇ ತರಹ ಸಮಸ್ಯೆಗಳಲ್ಲ ಅಂದ್ರೆ ಕೆಲವು ಸತಿ ಏನಾಗತ್ತೆ ಮನುಷ್ಯನ ಸ್ವಲ್ಪ ಕಷ್ಟ ಬಂದ ತಕ್ಷಣ ನಮ್ಗೆ ಯಾರಾದರೂ ತೊಂದರೆ ಮಾಡಿದಾರೇನೋ ಏನಾದರೂ ನಾವು ದಾಟಿದ್ದೀವೇನೋ ಅಥವಾ ಯಾರಾದರೂ ತಂತ್ರಭಾಗ ಪ್ರಯೋಗ ಮಾಡಿದ್ದಾರೇನೋ ಅನ್ನೋ ಒಂದು ಮನಸ್ಸು ನಮಗಾಗತ್ತೆ ಆದರೆ ನಿಮ್ಮ ಸ್ವರತರಂಗ ಪ್ರಕಾರ ಇದು ನಿಮ್ಮ ಗ್ರಹಗತಿಗಳಲ್ಲೇ ಆಗಿರ್ತಕ್ಕಂಥ ವ್ಯತ್ಯಾಸ ಆದ್ದರಿಂದ ನೀವು ಬಯಬೀಳ್ಬೇಕಾದಿಲ್ಲ ಹನುಮನ ಆಲಯಕ್ಕೆ ಹೋಗಿ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿನ ಶ್ರದ್ಧಾಭಕ್ತಿಗೆ ಪ್ರಾರ್ಥನೆ ಮಾಡಿ ಖಂಡಿತ ಅನುಕೂಲ ಆಗುತ್ತೆ ಜೊತೆಗೆ ಒಂದು ಶಕ್ತಿ ದೇವಸ್ಥಾನಕ್ಕೆ ನೀವು ನಿಮ್ಮ ಪರಿವಾರ ಹೋಗಿ ಒಮ್ಮೆ ಮಡ್ಲಕ್ಕಿ ಕೊಟ್ಟು ಪ್ರಾರ್ಥನೆ ಮಾಡಿ ಬಂದರೂ ಭಾಳಷ್ಟು ಅನುಕೂಲ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮಲ್ಲಿ ಯಾವುದೇ ಒಂದು ಶುಭ ಕಾರ್ಯ ನಡೀಬೇಕಾದರೂ ಯಾವುದೇ ಒಂದು ಪೂಜೆ ಪುನಸ್ಕಾರದ ಬಗ್ಗೆ ಯಾವುದೇ ಒಂದು ಒಳ್ಳೆಯ ಕೆಲಸದ ಬಗ್ಗೆ ಆಲೋಚನೆ ಮಾಡಿದ್ರು ತುಂಬ ವಿಳಂಬ ಇದೆ ಅದರಿಂದ ಒಂದು ತಾಯಿ ನಿಮ್ಮ ಮನೆ ದೇವರ ಒಂದು ದೇವಿಯ ದರ್ಶನಕ್ಕೆ ಹೋಗಿ ಬರೋದು ಭಾಳಷ್ಟು ಸೂಕ್ತ ಹಾಗೆ ನಿಮ್ಮ ಆರೋಗ್ಯನ ಗುಣಪಡಿಸ್ಕೊಳ್ಳೋದಕ್ಕೋಸ್ಕರ ಪ್ರತಿ ಗುರುವಾರ ಒಂದು ಯಾವ್ದಾದ್ರು ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ದರ್ಶನ ಮಾಡಿ ಬನ್ನಿ ಇಷ್ಟು ಮಾತ್ರ ಮಾಡಿ ಒಳ್ಳೆಯ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೇದಾಗಲಿ ಭದ್ರಾವತಿಯಿಂದ ಕರೆ ಮಾಡಿದಂತಹ ಚೈತ್ರ ಅವರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಕರೆ ಯಾರ್ದು ನೋಡೋಣ ಹಲೋ ಹಲೋ ನಮಸ್ತೆ ನಮಸ್ತೆ ನಿಮ್ ಹೆಸರು ಶ್ರೀಧರ್ ಅಂತ ಹೇಳಿ ಎಲ್ಲಿಂದ ಮಾತಾಡ್ತಾ ಇದ್ದೀರಾ ಸರ್ ರಾಯಚೂರು ಡಿಸ್ಟಿಕ್ ದೇವದ್ರ ತಾಲೂಕಿನಿಂದ ಮಾತಾಡ್ತಿದ್ದೀನಿ ಮೇಡಮ್ ಗುರುಜಿಯಿಂದ ಬಗ್ಗೆ ಮಾತಾಡ್ಬೇಕಿತ್ತು ನನ್ನ ಬಗ್ಗೆನೇ ಮಾತಾಡಬೇಕಿತ್ತು ಮೇಡಮ್ ಗುರುಜಿ ಇದ್ದಾರೆ ಮಾತಾಡಿ ಸರ್ ಓಕೆ ನಮಸ್ತೆ ಗುರುಗಳೇ ನಮಸ್ತೆ ಚೆನ್ನಾಗಿದ್ದೀರಾ ಹಾ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀರಾ ಗುರುಗಳೇ ಚೆನ್ನಾಗಿದ್ದೀನಿ ನಿಮ್ ಕಡೆ ಪವರ್ ಪ್ರಾಬ್ಲಮ್ ಇಲ್ವಾ

ಮತ್ತೆ ಎಕ್ಸಾಮ್ ಜಾಬ್ ಖಂಡಿತ ಜಾಬು ಆಗತ್ತೆ ಮತ್ತೆ ನೀವು ಮಾಡ್ತಾ ಇರತಕ್ಕಂತ ನೀವು ಆಯ್ಕೆ ಮಾಡ್ಕೊಂಡಿರೋ ಪ್ರೊಫೆಷನ್ ತುಂಬಾ ಚೆನ್ನಾಗಿದೆ ಮಕ್ಕಳಿಗೆ ಪಾಠ ಹೇಳುವಂತದ್ದು ನಿಮ್ಮ ಜೀವನದಲ್ಲಿ ನೀವು ಕಲ್ತಂತಹ ವಿದ್ವತ್ತಿನಿಂದ ಹತ್ತಾರು ಜನ ಮಕ್ಕಳಿಗೆ ಒಂದು ದಾರಿದೀಪು ಆಗುತ್ತೆ ಇನ್ನೊಬ್ಬರ ಜೀವನದಲ್ಲಿ ಬೆಳಕಾಗುತ್ತೆ ಅಂದ್ರೆ ಅದಕ್ಕಿನ್ನ ಪುಣ್ಯದ ಕೆಲಸ ಇನ್ನೊಂದಲ್ಲ ಏನಂದ್ರೆ ನಿಮ್ಮ ಬದುಕು ನೀವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂತ ಬದುಕು ಎಣಿಸಿದ ಕಜ್ಜಾಯ ಇದ್ದಂಗೆ ಅದು ಎಷ್ಟು ಬರುತ್ತೋ ಅಷ್ಟರಲ್ಲಿ ಆ ತಿಂಗಳನ್ನ ನೀವು ಮುಂದುವರ್ಸ್ಕೊಂಡು ಹೋಗ್ಬೇಕಾಗತ್ತೆ ಆದ್ರೆ ಇದರಿಂದ ನಿಮ್ಮ ಜೀವನಕ್ಕೊಂದು ತೃಪ್ತಿ ಇದೆ ನಾನು ಕಲ್ತಂತಹ ವಿದ್ವತ್ತಿನಿಂದ ಮಕ್ಕಳ ಜೀವನಕ್ಕೆ ಬೆಳಕಾಗ್ತಿದೆ ಅನ್ನೋ ಒಂದು ಸಂತೋಷ ನಿಮಗೆ ಸಿಗುತ್ತೆ ಖಂಡಿತ ಒಳ್ಳೆ ವಿದ್ವತ್ತನ್ನ ಆಯ್ಕೆ ಮಾಡ್ಕೊಂಡಿದ್ರಿ ನಿಮ್ಮ ತಾಯಿ ಆಶೀರ್ವಾದ ಚೆನ್ನಾಗಿದೆ ಮುಂದಿನ ದಿನಗಳಲ್ಲಿ ಬಹಳ ಚೆನ್ನಾಗಿರ್ತೀರಿ ನೀವು ಒಳ್ಳೆ ಇರ್ತೀರಿ ಹೇಳ್ಬೇಕಂದ್ರೆ ನಾಸ್ತಿಕರಾಗಿ ಇವತ್ತಿನ ದಿವಸ ಆಸ್ತಿಕರಾಗಿ ಮುಂದೆ ಬಂದಿದ್ರಿ ನೀವು ಹಿಂದೆ ಯಾವುದನ್ನು ನಂಬದಿದ್ದವರು ಈಗ ಎಲ್ಲವರ ಕಡೆನ ನಂಬಿಕೆ ಮತ್ತೊಂದು ಒಂದು ದೇವರು ಪೂಜೆ ಪುನಸ್ಕಾರ ಅಂತ ಈಗ ಈ ಒಂದು ಅಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ದೀರಿ ಅದರಿಂದ ಒಳ್ಳೆ ಯಶಸ್ಸಿದೆ ಖಂಡಿತ ಭಗವಂತ ನಿಮ್ಮನ್ನು ಯಾವ ಕಾಲಕ್ಕೆ ಹೇಗೆ ತಿರುಗಿಸಬೇಕು ಯಾವ ಕಾಲಕ್ಕೆ ಹೇಗೆ ತಿರುಗಿಸಿ ನಿಮ್ಮ ಜೀವನಕ್ಕೆ ಕೊಡಬೇಕು ಅನ್ನೋದನ್ನ ಅದು ಭಗವಂತನ ಬಿಟ್ಟು ವಿಚಾರ ಅದರಿಂದ ಆತ ಈ ಜೀವನದಲ್ಲಿ ಬೆಳಕನ್ನು ತೋರಿಸ್ತಾ ಇದ್ದಾನೆ ಖಂಡಿತ ನೀವು ಚೆನ್ನಾಗಿರ್ತೀರಿ ಒಳ್ಳೆ ಯಶಸ್ಸು ನಿಮಗಿದೆ ನಿಮ್ಮ ಊರಿನ ನಿಮ್ಮ ಭಾಗದ ಸುರಗೇಶ್ವರ ಅಲ್ಲಿ ಆ ಭಾಗದಲ್ಲಿ ಬಹಳ ವಿಶೇಷ ಅನ್ಸತ್ತಲ್ವೇ ಆ ಭಗವಂತನ ಸಂಪೂರ್ಣ ಅನುಗ್ರಹ ನಿಮಗಾಗ್ಲಿ ಆ ಸುರೇಶ್ವರನ ಅನುಗ್ರಹ ನಿಮಗಾಗ್ಲಿ ಆಗಲಿ ಒಳ್ಳೇದಾಗ್ಲಿ ಬನ್ನಿ ವೀಕ್ಷಕರೆ ಈಗ ಮತ್ತಷ್ಟು ಕಾರ್ಯಗಳನ್ನ ಸ್ವೀಕರಿಸೋಣ ಹಲೋ ನೀವು ಹೆಸರು ಮಾತಾಡಿ ಖಂಡಿತ ನಿಮ್ಮ ಹೆಸರು ಹೇಳಿ ಮಹಾರಾಷ್ಟ್ರದಿಂದ ಕರೆ ಮಾಡಿದೀರಾ ಹ್ ಯಾರ್ ಬಗ್ಗೆ ಮಾತಾಡ್ಬೇಕಿತ್ತು ಮಾತಾಡಬೇಕಿತ್ತು ಗುರುಜಿ ತರೇ ಮಾತಾಡಿ ಮಾ ಹಲೋ ಹಲೋ ಗುರುಜಿ ನಮಸ್ಕಾರ ತಾಯಿ ಹೇಳಮ್ಮ

ಹ್ಮ್ ನಿಮ್ದು ಮಂತ್ಲಿ ಡೇಟ್ ಎಲ್ಲ ಕರೆಕ್ಟ್ ಆಗಿ ಆಗ್ತಾ ಇದೀರಾ ಡೇಟ್ ಅಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ತಾನೆ ಮತ್ತೆ ಹಾಗಿದ್ರೆ ತಲೆ ಕೆಡಿಸ್ಕೋಬೇಡಿ ನೋಡಿ ಹೆಣ್ಣು ಮಕ್ಕಳಿಗೆ ತಮ್ಮ ಋತು ಚಕ್ರಗಳಲ್ಲಿ ಮಂತ್ಲಿ ಡೇಟ್ಸ್ ಕರೆಕ್ಟ್ ಆಯ್ತು ಅಂದ್ರೆ ಅದರಲ್ಲಿ ನೀವು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಅಷ್ಟು ನಿಮ್ಗೆ ಏನು ತೊಂದರೆ ಇಲ್ಲ ಅಂತ ಪಕ್ಕಾ ಕನ್ಫರ್ಮೇಷನ್ ಇರುತ್ತೆ ಇನ್ನೇನಪ್ಪಾ ಅಂದ್ರೆ ಇಲ್ಲ ಖಂಡಿತ ಅನುಕೂಲ ಆಗತ್ತೆ ಅಧೈರ್ಯ ಕೊಡಬೇಡಿ ನೀವು ನಂಬಿರ್ತಕ್ಕಂತಹ ನಿಮ್ಮ ದೈವದ ಸಂಕಲ್ಪ ಮಾಡಿ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಅಮ್ಮ ಇನ್ನೀಗಾಲೇ ನೋಡಿ ಇಷ್ಟು ದಿವಸ ಬಿಟ್ಟಿದ್ದೀರಿ ಅಲ್ಲ ಇಷ್ಟು ದಿವಸ ಬಿಟ್ಟಿದಿರಿ ಇಷ್ಟು ದಿವಸ ಬಿಟ್ಟಿದ್ದೇ ತಪ್ಪು ನೀವು ಈ ತೀರ್ಮಾನ ನೀವು ಮುಂಚಿತವಾಗಿ ತಗೋಬೋದಾಗಿತ್ತಲ್ಲ ಯಾಕೆ ಲೇಟ್ ಮಾಡ್ಕೊಂಡ್ರಿ ವರ್ಷಗಳು ದಾಟುವಷ್ಟು ಆಲೋಚನೆ ಕರೆಕ್ಟ್ ಅಮ್ಮ ನಿಮ್ಮ ಕಾತುರ ನಿಮ್ಮ ಆತುರ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಇರತಕ್ಕಂತ ಆಸೆ ಆಕಾಂಕ್ಷೆಗಳು ಅಥವಾ ನೀವ್ ಅಂದುಕೊಂಡಂತಹ ರೀತಿ ಇಪ್ಪತ್ತು ವರ್ಷ ಅಂತ ಇದ್ರಿ ಮದ್ವೆ ಆದ್ಸದಿ ಈ ತರ ಆಗಿ ಅಚಾತುರಿ ಆದ್ಮೇಲೆ ಇನ್ನು ಮುಂದಿನ ಹದಿನೈದು ವರ್ಷ ನೀವು ಕಾದಿದ್ದೀರಿ ಹದಿನೈದು ವರ್ಷ ಯಾರಾದ್ರೂ ಕಾಯ್ತಾರ ಏನಮ್ಮ ಇವತ್ತಿಷ್ಟೊಂದು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಇಷ್ಟು ಜನ ಮಾತಾಡ್ತಿರ್ತಾರೆ ಒಬ್ರಿಗೊಬ್ರು ಒಂದೊಂದು ಹಲವಾರು ಕಾರ್ಯಕ್ರಮಗಳಲ್ಲಿ ವೈದ್ಯರು ನಿಮಗೆ ಎಷ್ಟೋ ಕಾರ್ಯಕ್ರಮಗಳು ಹೇಳ್ತಾ ಇರ್ತಾರೆ ಈಗೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಇದಕ್ಕೆ ಏನ್ ಬೇಕೋ ಸಪೋರ್ಟ್ ಸಿಗ್ತಾ ಇದೆ ಆದ್ರೂ ಮಿಂಚಿಲ್ಲ ಯಾರಾದರೂ ಸರಿಯಾದಂತಹ ನುರಿತವಾದಂತಹ ಒಳ್ಳೆ ವೈದ್ಯರ ಸಲಹೆ ತೆಗೆದುಕೊಳ್ಳಿ ಖಂಡಿತ ನಿಮ್ಮ ಸ್ವರತರಂಗದಲ್ಲಿ ಇನ್ನೊಂದು ಆಲ್ರೆಡಿ ಒಂದ್ಸರಿ ಗರ್ಭ ನಿಂತು ಹೋಗಿರೋದ್ರಿಂದ ನಿಮ್ಮ ಗರ್ಭದಲ್ಲಿ ಏನೂ ತೊಂದರೆ ಇರೋದಿಲ್ಲ ನಾನು ಹೇಳ್ತಾ ಇದ್ದೀನಿ ಒಳ್ಳೆ ವೈದ್ಯರ ಸಲಹೆ ತೆಗೆದುಕೊಳ್ಳಿ ಖಂಡಿತ ಆಗತ್ತೆ ಒಳ್ಳೇದಾಗ್ಲಿ ನೊಂದ್ಕೋಬೇಡಿ ಮಾ ಖಂಡಿತ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಗುರುಜಿಯವರು ಮಹಾರಾಷ್ಟ್ರದಿಂದ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ವೀಕ್ಷಕರು ಮತ್ತೊಂದು ಕರೆ ಸಿದ್ಧವಾಗಿದೆ ಯಾರು ನೋಡೋಣ ಹಲೋ ಹಲೋ ನಮಸ್ತೆ ಸರ್ ನಮಸ್ಕಾರ ಮೇಡಮ್ ನಾನು ಮದುವೆನ ಬಿಟ್ಟು ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ ಹ ಯಾರ್ ಬಗ್ಗೆ ಮಾತಾಡ್ಬೇಕಾಗಿತ್ತು ಸರ್ ಮೇಡಮ್ ಮ್ಯಾಡಂ ನನ್ನ ಬಗ್ಗೆನೇ ಮೇಡಮ್ ಗುರುಜಿ ದರೆ ಮಾತಾಡಿ ಹಲೋ ನಮಸ್ಕಾರ ಗುರುಜಿ ನಮಸ್ಕಾರಪ್ಪ ಹೇಳು ಗುರುಜಿ ನನ್ಗೆ ಮದುವೆಗೆ ಎರಡು ವರ್ಷದಿಂದ ನೋಡ್ತಾ ಇದ್ದಾರೆ ಆ ಅದು ಟೈಮ್ ಬರ್ತಾ ಇಲ್ಲ ಗುರುಜಿ ಅಮೇಲೆ ಕೇಸು ಕೂಟು ಕೇಸುಗಳು ತುಂಬಾ ಸಿಕ್ಕಕೊಂಡ್ಬಿಟ್ಟಿದ್ದೀನಿ ಹು ನಮ್ಮ ತಂದೆ ಅವರು ಬೇರೆ ಇನ್ನು ಎಕ್ಸ್ಪೈರೆ ಇನ್ನು ಒಂದ್ ವರ್ಷ ಕೂಡ ಆಗಿಲ್ಲ ಹ್ಮ್ ಹ್ಮ್ ತುಂಬಾ ತೊಂದರೆಗಳು ಸಿಗಕೊಂಡು ನೋಡಪ್ಪ ಇಲ್ಲಿ ಮೂರು ವಿಚಾರ ಒಂದೊಂದಕ್ಕೆ ಇರ್ತಕ್ಕಂತಹ ಸಮಸ್ಯೆಗಳು ಅದರಿಂದ ಪರಿಹಾರ ತಿಳಿಸ್ತಾ ಇದ್ದೇನೆ ಮೊದಲನೇದಾಗಿ ನಿಮ್ ತಂದೆ ಸತ್ತಿ ಇನ್ನು ಒಂದು ವರ್ಷ ಆಗಿಲ್ಲ ಅಂತ ಹೇಳಿದ್ಯಾ ಇದು ಈ ಸನ್ನಿವೇಶ ಇದನ್ನ ಪಿತೃದೀಕ್ಷೆ ಅಂತ ಹೇಳ್ತಾರೆ ತಂದೆ ಸತ್ತಂತಹ ಒಂದು ವರ್ಷ ತಂದೆ ತಾಯಿ ಸತ್ತಂತಹ ಒಂದು ವರ್ಷ ಗಂಡು ಮಕ್ಕಳು ಯಾವುದೇ ಕಾರಣಕ್ಕೂ ಯಾವುದೇ ಶುಭ ಕಾರ್ಯಗಳಿಗೆ ಇನ್ನೊಬ್ಬರು ಮನೆಗೆ ಹೋಗೋಂಗಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ ಅಂತಹದ್ರಲ್ಲಿ ಮದ್ವೆ ಪ್ರಯತ್ನ ಮಾಡುವಂತದ್ದು ಮಹಾಪ್ರಾದ ಈ ಸನ್ನಿವೇಶದಲ್ಲಿ ಮದುವೆ ಆಲೋಚನೆ ಬಿಟ್ಬಿಡು ಅಂದ್ರೆ ಒಂದು ವರ್ಷ ಪೂರ್ಣ ಕಂಪ್ಲೀಟ್ ಆಗಿ ಒಂದು ವರ್ಷದ ವೈಕುಂಠ ಸಮಾರಾಧನೆ ಆಗಿ ಅವ್ರ ಆಶೀರ್ವಾದ ತೆಗೆದುಕೋ ಇದೇ ಒಂದು ಹೆಣ್ಣುಮಗು ಆಗಿದ್ರೆ ಮದುವೆ ಅವರು ಹೋದಂತ ಒಂದು ವರ್ಷದಲ್ಲಿ ಹೆಣ್ಣುಮಗಳು ಮದುವೆ ಮಾಡಿದ್ರೆ ಅವರಿಗೆ ನಿಜಕ್ಕೂ ಬಹಳ ಅನುಕೂಲ ಆಗ್ತಿತ್ತು ಅವರಿಗೆ ಆ ಒಂದು ಮುಕ್ತಿ ಸಿಕ್ತಿತ್ತು ಆದ್ರೆ ಗಂಡು ಮಕ್ಕಳು ಮಾಡಬಾರ್ದು ತಪ್ಪಾಗತ್ತದು ಇರ್ಲಿ ಮದುವೆ ವಿಚಾರ ಇಡೋಣ ಈ ನೆರಡೆಯದು ಕೇಸುಗಳಲ್ಲಿ ಬಹಳಷ್ಟು ಕೇಸುಗಳು ಸಿಕ್ಕಾಕೊಂಡಿದ್ದೀನಿ ಅಂತ ಹೇಳಿದ್ಯಾ ಸಾಧ್ಯವಾದಷ್ಟು ಮದುವೆ ಮಾಡಿಕೊಳ್ಳುವಂತ ಅವರು ಯಾವುದೇ ಕಾರಣಕ್ಕೂ ನಾನೊಂದು ಹೇಳ್ತೇನೆ ನಾವು ಹೆಣ್ಮಕ್ಳಿಗೂ ಮೋಸ ಆಗಬಾರ್ದು ಜೊತೆಗೆ ನಾಳೆ ದಿವಸ ನಿನ್ನ ಸುಂದರವಾದ ಬದುಕಿಗೂ ಮುಳ್ಳಾಗಬಾರ್ದು ಸಾಧ್ಯವಾದಷ್ಟು ಈ ಕೇಸುಗಳಿಂದ ಹೊರಗಡೆ ಬರ್ಲಿಕ್ಕೆ ಏನ್ ಬೇಕೋ ಅದಕ್ಕೆ ಬೇಕಾದಂತ ನ್ಯಾಯಬದ್ಧವಾದಂತಹ ತೀರ್ಮಾನಕ್ಕೋಸ್ಕರ ನೀನು ಹೊಡೆದಾಟ ಬೇಕು ನಿನ್ನ ಸ್ವರತರಂಗದಲ್ಲಿ ಸಾಧ್ಯವಾದಷ್ಟು ಈ ಸಮಸ್ಯೆಗಳಿಂದ ನೀನ್ ಹೊರಗಡೆ ಬರ್ತೀಯಾ ನೀನೇನ್ ತೊಂದರೆ ಸಿಕ್ಕಾಕೊಳ್ಳೋದಿಲ್ಲ ಆದರೆ ನೀನು ಮಾಡಬೇಕಾದ್ದು ನಂಜುಂಡೇಶ್ವರನ ಪ್ರಾರ್ಥನೆ ಮಾಡು ಒಂದ್ ಒಂಬತ್ತು ಸೋಮವಾರ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಹತ್ತನೇ ಸೋಮವಾರ ನಂಜುಂಡೇಶ್ವರನ ಸಾನ್ನಿಧ್ಯದಲ್ಲಿ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿ ಹೋಗಿ ಭಗವಂತನ ಪ್ರಾರ್ಥನೆ ಮಾಡಿ ಬಾ ಇದು ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಆಗುತ್ತೆ ನೀನು ಆದಷ್ಟು ಬೇಗ ಕೋರ್ಟ್ ಕಚೇರಿ ಕೇಸುಗಳಿಂದ ಹೊರಗಡೆ ಬರ್ತೀಯಾ ಯಾಕೆಂದ್ರೆ ಇದು ಬರದೋರ್ತು ನೀನ್ ಮದುವೆ ಆಗ್ಬೇಡ ನಾನು ಈ ಮಾತು ಹೇಳಿದ್ರೆ ಅನ್ಯತಾ ಭಾವಿಸ್ಬೇಡ ನಾವು ನಮ್ಮಲ್ಲಿ ಇರ್ತಕ್ಕಂಥ ಕೇಸು ಕೋರ್ಟ್ಗೆ ಇದ್ದು ನಾಳೆ ದಿವಸ ಏನಾದ್ರು ಹೆಚ್ಚು ಕಮ್ಮಿ ಆಯ್ತಂದ್ರೆ ನಾವು ಇನ್ನೊಂದು ಮನೆಯಿಂದ ಮಗು ಮನೆ ಕರ್ಕೊಂಡು ನಾಳೆ ಅವಳು ನೀರು ಹಾಕೊಂಡು ನೀನು ನೆಮ್ಮದಿರ್ಲಿಕ್ಕಾಗಲ್ಲ ಅವರು ನೆಮ್ಮದಿಯಾಗಿರ್ಲಿಕ್ಕಾಗಲ್ಲ ಅಯ್ಯೋ ನನ್ನ ಹೆಂಡತಿನ ಬಿಟ್ಟು ಬಂದಿದ್ದೀನಲ್ಲ ಇನ್ನಷ್ಟು ಜಾಸ್ತಿ ನೋವು ಅನುಭವಿಸ್ಬೇಕಾಗತ್ತೆ ಅದರಿಂದ ಈ ಕೋರ್ಟ್ ಕಚೇರಿ ಕೇಸನ್ನು ಮುಗಿಸ್ಕೊಂಡು ನಂತರ ಮದುವೆ ಆಗೋದೇ ಕರೆಕ್ಟ್ ಒಳ್ಳೇದಾಗ್ಲಿ ಗುರುಜಿ ಇವತ್ತಿನ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಗ್ರಂಥವನ್ನ ನೀವೇ ಬಿಡುಗಡೆ ಮಾಡಬೇಕು ಹೇಳಿದ್ದೆ ಇವತ್ತು ಈ ಕಾಲ ಕೂಡ ಬಂದಿದೆ ಸುಪದೈವಲಗ್ನಂ ಸದ ಲಂತದೈವ ತಾರಾಬಲಂ ಚಂದ್ರ ಬಳಂತುದೈವ ವಿದ್ಯಾಬಲಂ ದೇವ ಬುಲಂತ ದೇವ ಲಕ್ಷ್ಮೀಪತಿಮ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಇದು ಎರಡು ಸಾವಿರದ ಹದಿನಾರರ ರಾಶಿಫಲ ವರ್ಷ ಈ ಗ್ರಂಥವನ್ನು ನಾವು ಬಿಡುಗಡೆ ಮಾಡ್ತಾ ಇರ್ತೀವಿ ಹಾಗೆ ಈ ವರ್ಷ ಸಹಿತ ಎರಡು ಸಾವಿರದ ಹದಿನಾರರ ರಾಶಿ ಭವಿಷ್ಯ ಅಂದರೆ ವರ್ಷಫಲವನ್ನು ನಾವು ಬಿಡುಗಡೆ ಮಾಡಿದ್ದೀವಿ ಇದರಲ್ಲಿ ಬರೀ ರಾಶಿ ಫಲವಷ್ಟೇ ಅಲ್ಲದಿರ ರಾಹುಕೇತುಗಳ ಬದಲಾವಣೆಯ ಕಾಲ ಮನುಷ್ಯ ತಾನೇನೆಲ್ಲ ವಿಶೇಷತೆಗಳನ್ನು ತಿಳ್ಕೊಳ್ಬೇಕಾಗಿದೆ ಹಾಗೆ ನಿಮ್ಮ ರಾಶಿಗಳಿಗೆ ಸಂಬಂಧಪಟ್ಟಂಗೆ ಯಾವೆಲ್ಲ ವಿಶೇಷತೆಗಳಿದೆ ಆ ವಿಶೇಷತೆಗಳನ್ನು ಸಹಿತ ಬಹಳ ಸ್ಪಷ್ಟೀಕರಿಸಿ ಬರೆದಿರ್ತಕ್ಕಂತಹ ಗ್ರಂಥ ರಾಜ್ಯದ ಪ್ರತಿಯೊಂದು ಗ್ರಂಥಾಲಯಗಳಲ್ಲೂ ಪ್ರತಿಯೊಂದು ಬುಕ್ ಸ್ಟಾಲ್ಗಳಲ್ಲೂ ಪ್ರತಿಯೊಂದು ಕಡೆಯೂ ಸಹಿತ ಸಿಗಲಿಕ್ಕೆ ಇದರ ವ್ಯವಸ್ಥೆ ನಾವು ಮಾಡಿದ್ದೀವಿ ಶ್ರೀನಿಧಿ ಪಬ್ಲಿಕೇಶನ್ಸ್ ಅವರ ಸಹದೊಂದಿಗೆ ಇದನ್ನು ವ್ಯವಸ್ಥಿತವಾಗಿ ಈ ಗ್ರಂಥವನ್ನು ಬಿಡುಗಡೆ ಮಾಡಿದ್ದೀವಿ ಇದನ್ನ ಪ್ರತಿಯೊಬ್ಬರ ಕೈಗೆಟಕುವಂತಹ ರೀತಿಯಲ್ಲೇ ಈ ಗ್ರಂಥ ಇದೆ ಇದರೊಳಗಡೆ ಇರತಕ್ಕಂಥ ಮಾಹಿತಿ ಸಹಿತ ಅಷ್ಟೇ ಅಚ್ಚುಕಟ್ಟಾಗಿ ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥ ರೀತಿಯಲ್ಲಿದೆ ನಿಮ್ಮ ರಾಶಿಯ ಅಧಿದೇವತೆ ಯಾರು ರಾಶಿಯ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಯಾವ ರಾಶಿ ಬರುತ್ತೆ ಯಾವ್ಯಾವ ರಾಶಿಯವರು ಏನೆಲ್ಲ ವಿಶೇಷತೆಗಳನ್ನು ಮಾಡಬೇಕು ಮತ್ತು ನಿಮ್ಮಲ್ಲಿರ್ತಕ್ಕಂತಹ ಲಾಭ ನಷ್ಟಗಳ ಬಗ್ಗೆ ತಿಳ್ಕೊಂಡು ಜೊತೆಗೆ ಕಾಲಕಾಲಕ್ಕೂ ಬೇಕಾದಂತಹ ರೀತಿ ಉಪಯುಕ್ತವಾದಂಥ ಮಾಹಿತಿಗಳನ್ನು ಸಹಿತ ನಾವು ಇದರಲ್ಲಿ ಪಕ್ವವಾಗಿ ಪ್ರಕಟಿಸಿದ್ದೇವೆ ಇದನ್ನು ತಾವೆಲ್ಲರೂ ನೋಡಬಹುದು ಭಾಳ ವಿಶೇಷವಾದಂತಹ ಗ್ರಂಥ ಈ ಗ್ರಂಥದ ಪ್ರತಿಯೊಂದು ಕಾಲಕಾಲಕ್ಕೂ ಸಹಿತ ನಿಮಗೆ ಬೇಕಾಗುವಂಥದ್ದು ಅದರಲ್ಲೂ ಎರಡು ಸಾವಿರದ ಹದಿನಾರರಲ್ಲಿ ರಾಹುಕೇತುಗಳ ಸಂಚಾರದಿಂದ ರಾಹುಕೇತುಗಳ ಆಗುವಂತಹ ಬದಲಾವಣೆಗಳಿಂದ ಯಾವ್ಯಾವ ರಾಶಿ ಏನೇನು ಫಲಗಳಿದೆ ಏನೇನು ಲಾಭ ನಷ್ಟಗಳಿದೆ ಇದೆಲ್ಲವನ್ನು ಸಹಿತ ನಾವು ಬ ಸವಿಸ್ತಾರವಾಗಿ ಬರೆದಿದ್ದೀವಿ ಈ ವರ್ಷ ಒಂದಷ್ಟು ವಿಶೇಷವಾಗಿರ್ತಕ್ಕಂಥದ್ದೇ ಈ ಒಂದು ಗ್ರಂಥ ಅಂದರೂ ಅದು ತಪ್ಪಲ್ಲ ಪೂರ್ಣವಾಗಿ ಸಂಪೂರ್ಣ ಕಲರ್ಫುಲ್ ಆಗಿರ್ತಕ್ಕಂಥ ಪೇಜುಗಳಲ್ಲಿ ತಯಾರಾಗಿರ್ತಕ್ಕಂಥದ್ದು ಕಣ್ಣಿಗೂ ಚೆನ್ನಾಗಿದೆ ಜೊತೆಗೆ ವಿಷಯ ಸಹಿತ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿದೆ ಇದನ್ನು ಪ್ರತಿಯೊಬ್ಬರು ತಗೊಳ್ಳಿ ತಗೊಂಡು ಓದಿ ಅದರಿಂದ ಒಳ್ಳೆಯದನ್ನು ತಿಳ್ಕೊಳ್ಳಿ ಒಳ್ಳೆಯದರ ಫಲವನ್ನು ಉಪಯೋಗಿಸ್ಕೊಳ್ಳಿ ಒಳ್ಳೆಯದಾಗಲಿ ಇನ್ನು ಅನ್ನದ ಬಗ್ಗೆ ಹೇಳ್ತಿದ್ದೆ ಹೌದು ಅನ್ನ ಬಡಿಸುವಾಗ ಅನ್ನ ಊಟ ಮಾಡುವಾಗ ಸಾಧ್ಯವಾದಷ್ಟು ಒಂದು ಎಚ್ಚರಿಕೆ ವಹಿಸಬೇಕು ಅನ್ನವನ್ನು ಊಟ ಮಾಡುವಾಗ ಪಿಡಿಚೆ ಕಟ್ಟಬಾರ್ದು ಇದು ಎಲ್ಲರೂ ತಿಳ್ಕೊಳ್ಳಿ ಅನ್ನ ಊಟ ಮಾಡುವಾಗ ಊಟ ಕೂತ್ಕೊಂಡಾಗ ಅನ್ನವನ್ನು ಪಿಡಿಚೆ ಕಟ್ಟಬಾರ್ದು ಕೆಲವೊಬ್ಬರಿಗೆ ಕೆಟ್ಟ ಗುಣ ಅನ್ನ ಪಿಡಿಚೆ ಕಟ್ಟಿಬಿಟ್ಟು ಆಮೇಲೆ ತಿನ್ನುವಂಥದ್ದು ಮಕ್ಕಳಿಗೆ ತಾಯಂದರು ಊಟ ಮಾಡಿಸ್ತೀರಿ ಪಿಡಿಚೆ ಕಟ್ಟಿಬಿಟ್ಟು ಅವ್ರು ಮಕ್ಕಳು ಬಾಯಿಗೆ ಇಡ್ತೀರಿ ತಪ್ಪು ನೀವು ಇದ್ದೀರಿ ಯಾಕೆಂದರೆ ಅನ್ನ ಪಿಡಿಚೆ ಕಟ್ಟುವಂಥದ್ದು ಬೇರೆ ಸಮಯದಲ್ಲಿ ಅನ್ನದಗಳು ತಳಗೆ ಬಿದ್ದೋಗ್ಬಿಡುತ್ತಲ್ಲ ಅನ್ನೋದರಿಂದ ನಾವು ಪಿಡಿಚೆ ಕಟ್ತೀವಿ ಅಂತ ಹೇಳ್ತೀರಿ ಯಾಕೆಂದರೆ ಒಂದಕ್ಕೊಂದನ್ನು ಹೇಳುವಂಥದ್ದು ಮನುಷ್ಯನ ಗುಣ ನಾವು ತಪ್ಪು ಮಾಡ್ತಿದ್ದೀವಿ ತಪ್ಪನ್ನು ತಿದ್ದುಕೊಳ್ಬೇಕು ಅನ್ನೋ ಆಲೋಚನೆಗಿನ್ನ ಆ ತಪ್ಪನ್ನು ಸಮರ್ಥಿಕೊಳ್ಳೋದೇ ನಾವು ಜಾಸ್ತಿ ಆದರೆ ಒಂದು ವಿಚಾರ ಅನ್ನ ಪಿಡಿಚೆ ಕಟ್ಟಬಾರ್ದು ಪಿಡಿಚೆ ಕಟ್ಟಿ ಅಂತೂ ಮತ್ತೊಬ್ಬರ ಕೈ ಕೊಡಲೇಬಾರ್ದು ನಾವು ಮಕ್ಕಳ ಕೆಲವರಿಗೆ ಈ ಸಾಮಾನ್ಯಕ್ಕೆ ಕೈತುತ್ತು ಅಂತ ಊಟ ಹಾಕ್ತಾರೆ ಮನೆಯಲ್ಲೇ ಹಿರಿಯರು ಈ ಕೈತುತ್ತಲ್ಲಿ ಅಂದರೆ ಒಟ್ಟು ನಾಲ್ಕೈದು ಜನ ಎಂಟತ್ತು ಜನ ಕೂತ್ಕೊಂಡಾಗ ಮಧ್ಯದಲ್ಲಿ ತಾಯಿನೋ ಅಕ್ಕನೋ ತಂಗಿನೋ ಒಬ್ಬರು ದೊಡ್ಡದಾಗಿ ಪಾತ್ರೆಯಲ್ಲಿ ಅನ್ನ ಎಲ್ಲರಿಗೂ ಕೈ ಹಾಕ್ತಾರೆ ಆ ತುತ್ತು ಹಾಕಬೇಕಾದ್ರೂ ಸಹಿತ ಆ ತುತ್ತನ್ನು ಹೀಗೆ ಹಾಕೋದು ಲಕ್ಷಣವೇ ವಿನಃ ಅದನ್ನು ಪಿಡಿಚೆ ಕಟ್ಟಬಾರ್ದು ಅನ್ನವನ್ನು ಪಿಡಿಚೆ ಕಟ್ಟಿ ಅದನ್ನು ಮುಷ್ಟಿಯಲ್ಲಿಟ್ಟು ನೀವು ಹಾಕಿದ್ದೇ ಆದರೆ ಖಂಡಿತ ಅದು ಬೇರೆ ಅರ್ಥಕ್ಕಾಗತ್ತೆ ಆ ಮಕ್ಕಳಿಗೆ ಆಯುಷ್ ಕ್ಷಿಣಿತವಾಗ್ತಾ ಹೋಗುತ್ತೆ ಚೆನ್ನಾಗಿ ತಿಳ್ಕೊಳ್ಳಿ ಪಿಡಿಚೆ ಅನ್ನ ಕಟ್ಟಿ ಹಾಕಬಾರ್ದು ಹಾಗೆ ಅನ್ನ ಬಡಿಸಬೇಕಾದ್ರೆ ಹೆಣ್ಣುಮಕ್ಕಳು ಮನೆಯಲ್ಲಿ ಅನ್ನ ಬಡಿಸಬೇಕಾದ್ರೆ ಅನ್ನದ ಉಂಡೆಗಳನ್ನು ಹಾಗೆ ಹಾಕಬಾರ್ದು ಅನ್ನನ ಮೊದಲು ಪುಡಿ ಮಾಡಿಕೊಂಡು ಅನ್ನನ ಒಂದು ಸರ್ತಿ ಬಡಿಸಬಾರ್ದು ತಟ್ಟೆಗೆ ಅನ್ನ ಹಾಕಬೇಕಾದ್ರೆ ಊಟ ಕೂತ್ಕೊಂಡಿದ್ದಾಗ ಅನ್ನ ಬಡಿಸಬೇಕಾದ್ರೆ ಯಾವುದೇ ಶುಭ ಸಂದರ್ಭದಲ್ಲಾದರೂ ಶುಭ ಸಂದರ್ಭದಲ್ಲಿ ಅನ್ನ ಬಡಿಸಬೇಕಾದ್ರೆ ಒಂದು ಸರ್ತಿ ಅಲ್ಲ ಎರಡು ಸರ್ತಿ ಹಾಕಬೇಕು ನೀವು ಬಡಿಸೋದನ್ನೇ ಒಂದು ಸರ್ತಿ ಹಾಕಿದ್ರೆ ಸಾಕಾಗುತ್ತೆ ಅಂತೇಳಿ ಒಂದು ಸರ್ತಿ ಅನ್ನದ ಕೈನಲ್ಲಿ ಹಿಂಗೆ ಹಾಕ್ಬಿಡೋದಲ್ಲ ಆ ಹಾಕಿದಾಗ ಪುನಃ ಒಂದು ನಾಲ್ಕು ಕಾಳಾದ್ರೂ ಅನ್ನವನ್ನು ಪುನಃ ಬಡಿಸಬೇಕು ಎರಡು ಸತಿ ಅನ್ನ ಬಡಿಸಿದ್ರೆ ಅದು ಶುಭ ಸಂಕೇತ ಒಂದೇ ಸರ್ತಿ ಅನ್ನ ಬಡಿಸಿದ್ರೆ ಅದು ಅಪರ ಸಂಕೇತ ಒಂದು ಸರ್ತಿ ಅನ್ನ ಬಡಿಸಿದ್ದನ್ನು ತಿನ್ನಲೇಬಾರದು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ ಅದರಿಂದ ಮನೆಯಲ್ಲಿ ಯಾವತ್ತೇ ಊಟ ಕೂತ್ಕೊಂಡಾಗ ಸಾಮೂಹಿಕವಾಗಿ ಎಲ್ಲರೂ ಊಟಕ್ಕೆ ಕೂತ್ಕೊಂಡಾಗ ಮನೆಯಲ್ಲಿ ಊಟಕ್ಕೆ ಬಡಿಸುವಂತಹ ಸನ್ನಿವೇಶದಲ್ಲಿ ಫಸ್ಟ್ ನೀವು ಬಡಿಸಬೇಕಾಗಿರ್ತಕ್ಕಂಥದ್ದು ಅನ್ನವನ್ನು ಬಡಿಸಿದ್ರೂ ಸಹಿತ ಅನ್ನದ ಮೇಲೆ ಪುನಃ ಇನ್ನೊಂದು ಸತಿ ಅನ್ನ ಹಾಕಬೇಕು ಅಂದರೆ ಎರಡು ಸತಿ ಅನ್ನ ಬಡಿಸಬೇಕು ಇದು ಬಹಳ ವಿಶೇಷವಾಗಿರುತ್ತೆ ಅನ್ನ ಪಿಡುಚೆ ಕಟ್ಟಬೇಡಿ ಪಿಡಿಚೆ ಕಟ್ಟಿರ್ತಕ್ಕಂತಹ ಅನ್ನವನ್ನು ಇನ್ನೊಬ್ಬರು ಕೊಡಬೇಡಿ ಊಟ ಮಾಡಬೇಕಾದರೂ ಅಷ್ಟೇ ಹಿಂಗೆ ಪಿಡಿಚೆ ಕಟ್ಕೊಂಡು ತಿನ್ನುವಂಥ ಕೆಲವರು ಪದ್ಧತಿ ಇದೆ ಅದನ್ನು ಪಿಡಿಚೆ ಕಟ್ಟಬೇಡಿ ಅದು ಮಹಾಪ್ರಾಧ ಹಾಗೆ ಊಟ ಮಾಡೋದಕ್ಕೂ ಮುನ್ನ ನಾವು ಶ್ವಾನಗಳಿಗೆ ನಾಯಿಗಳಿಗೆ ಊಟ ಹಾಕೋದೊಂದು ಪದ್ಧತಿ ಇದೆ ಕೆಲವೊಬ್ಬರು ಊಟಕ್ಕೆ ಮುಂಚಿತವಾಗಿ ಒಂದು ಪಿಡಿಚೆ ಅನ್ನನ ತೆಗೆದು ಇಡ್ತಾರೆ ಊಟಕ್ಕೆ ಕೂತ್ಕೊಳ್ಳೋಕ್ಕೆ ಮುನ್ನ ನೀವು ಎಂಜಿಲ್ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ಮಲ್ಲಿ ಒಳ್ಳೆ ಗುಣ ಇದೆ ಕೆಲವರು ಮಾಡ್ತಾರೆ ಇದನ್ನು ಅಂದರೆ ಅನ್ನವನ್ನು ಅಥವಾ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಏನು ಪದಾರ್ಥಗಳು ಹಾಕಿದರೋ ಅದೆಲ್ಲವನ್ನು ಸೇರಿಸಿ ಒಂದು ಪಿಡಿಚೆ ಕಟ್ಟಿ ಒಂದು ಪಕ್ಕಕ್ಕೆ ಇಡ್ತಾರೆ ಅನ್ನ ಪಿಡುಚೆ ಕಟ್ಟಿ ಪಕ್ಕದಲ್ಲಿಟ್ಟುಕೊಂಡು ಆ ಅನ್ನವನ್ನು ನೀವು ಊಟ ಮಾಡಬಾರ್ದು ಅಂದರೆ ಪಿಡಿಚೆ ಕಟ್ಟಿದ ನಂತರ ಆ ಅನ್ನವನ್ನು ನೋಡಿಕೊಂಡು ಊಟ ಮಾಡಬಾರ್ದು ಇದು ಮಹಾಪ್ರಾಧ ಆ ಪಿಡಿಚೆ ಕಟ್ಟಿದಕ್ಕೆ ಮೊದಲು ಅನ್ನವನ್ನು ತೆಗೆದು ಹಾಗೆ ಪುಡಿ ಅನ್ನ ಪಕ್ಕದಲ್ಲಿಡಿ ಅಥವಾ ನೀವು ಅನ್ನ ಇಡ್ತಕ್ಕಂಥದ್ದು ಪಶು ಪಕ್ಷಿ ಪ್ರಾಣಿಗಳಿಗೆ ಅದು ನಿಮ್ಮ ಮನಸ್ಸಲ್ಲಿದ್ದರೆ ಊಟಕ್ಕೆ ಕೂತ್ಕೊಳ್ಳೋದಕ್ಕೆ ಮುನ್ನ ನಿಮಗೆ ಊಟ ಬಡಿಸುವಂತಹ ಕಾಲದಲ್ಲಿ ಆ ಅನ್ನವನ್ನು ಇಸ್ಕೊಂಡು ಆ ಅನ್ನವನ್ನು ಫಸ್ಟು ಆಚೆ ಕಡೆ ತೆಗೆದುಕೊಂಡು ಹೋಗಿ ಇಟ್ಬಿಟ್ಟು ಪಕ್ಷಿಗಳಿಗೋ ಪ್ರಾಣಿಗಳಿಗೋ ಶ್ವಾನಗಳಿಗೋ ಇಟ್ಟು ಬಂದು ಅನಂತರ ಊಟಕ್ಕೆ ಕೂತ್ಕೊಳ್ಳಿ ಅಥವಾ ನೀವು ಊಟಕ್ಕೆ ಕೂತ್ಕೊಂಡು ಕೈ ತೊಳೆದು ಬಿಡ್ತೀರಿ ಕೈ ತೊಳೆದು ನಂತರ ಆ ಅನ್ನವನ್ನು ಎತ್ಕೊಂಡೋಗಿ ಆಚೆ ಹಾಕು ನಿಮ್ಮ ಎಂಜಿಲ್ ಮಾಡಿರ್ತಕ್ಕಂಥ ಕೈಯಲ್ಲಿ ನೀವು ಅನ್ನವನ್ನು ತೆಗೆದಿಟ್ಟಿರ್ತಕ್ಕಂಥ ಆ ಅನ್ನವನ್ನು ನಿಮ್ಮ ಎಂಜಿಲ್ ಕೈನಲ್ಲಿ ಏನಾದ್ರು ಕಾಗೆಗಳಿಗೋ ಪಶುಪಕ್ಷಿ ಪ್ರಾಣಿಗಳಿಗೋ ಹಾಕಿದ್ದೇ ಆದರೆ ಇಲ್ಲದ ಲೋಪಕ್ಕೆ ಇಲ್ಲದ ಸಮಸ್ಯೆಗೆ ನೀವು ಗುರಿ ಹಾಕ್ತೀರಿ ನೀವು ಒಂದು ಕಡೆಯಿಂದ ಒಳ್ಳೇದು ಮಾಡಿದ್ರೆ ಇನ್ನೊಂದು ಕಡೆ ಕೆಟ್ಟದ್ದನ್ನು ಮನೆ ಬಾಗಿಲು ತುಳಿದು ಬರ್ತೀರಿ ನೀವು ಅದರಿಂದ ಇನ್ನಷ್ಟು ಸಮಸ್ಯೆ ತಂದುಕೊಳ್ತೀರಿ ನಾವು ಏನೇ ಮಾಡಿದ್ರೂ ಮಾಡಬೇಕಾದ್ದನ್ನು ಸಾಧ್ಯವಾದಷ್ಟು ಅರ್ಥಗರ್ಭಿತವಾಗಿ ಮಾಡಬೇಕು ಅದರಿಂದ ನಿಮ್ಮ ಎಂಜಿಲ್ ಕೈಯಿಂದ ಯಾವುದೇ ಕಾರಣಕ್ಕೂ ಇನ್ನೊಬ್ಬರು ಬಡಿಸೋದಾಗಲಿ ಇನ್ನೊಬ್ಬರ ಹತ್ರ ಹಾಕ್ಸ್ಕೊಳ್ಳೋದಾಗಲಿ ಎರಡೂ ಮಾಡಬಾರ್ದು ಊಟಕ್ಕೆ ಕೂತ್ಕೊಂಡಾಗ ಫಸ್ಟು ಅನ್ನವನ್ನು ತೆಗೆದು ಪಶು ಪಕ್ಷಿ ಪ್ರಾಣಿಗಳಿಗೆ ಅಂತ ನೀವು ಕೊಡಬೇಕು ಅಂದ್ಕೊಂಡಿದ್ರೆ ನಿಮ್ಮ ಹಿರಿಯರಿಗೆ ಅಂತ ತೆಗೆದಿಟ್ಟಿರ್ತಕ್ಕಂಥ ಅನ್ನವಿದ್ದರೆ ಅದನ್ನು ಫಸ್ಟು ತೆಗೆದುಕೊಡೋಕೆ ಆಚೆ ಕಡೆ ಇಟ್ಟು ಬನ್ನಿ ಅನಂತರ ನೀವು ಊಟ ಕೂತ್ಕೊಳ್ಳಿ ಅಥವಾ ಅದನ್ನ ಪಕ್ಕದಲ್ಲಿಟ್ಟು ನೀವು ಊಟ ಆದ ನಂತರ ಕೈ ತೊಳೆದು ಆ ಅನ್ನವನ್ನು ಅಷ್ಟು ತೆಗೆದುಕೊಂಡು ಅದನ್ನ ಆಚೆ ಇಟ್ಟು ಪುನಃ ಒಳಗೆ ಬರಬೇಕು ಈ ಪ್ರಕಾರ ಮಾಡಿ ಇದು ಯಶಸ್ಸಿಗೆ ದಾರಿ ಆಗತ್ತೆ ಮಾಡ್ತಾನೆ ಇರ್ತೀವಿ ಗುರುಜಿ ತಾಯಂದ್ರೆ ಆಗ್ಲಿ ಮಕ್ಕಳಿಗೆ ಊಟ ಮಾಡಿಸ್ಬೇಕಾದ್ರೆ ಆತರ ಮಾಡೇ ಮಾಡ್ತಾರೆ ಬಟ್ ಮಕ್ಕಳು ಬಾಯಿಗಿಡಬಾರದು ಅದು ತಪ್ಪಾಗುತ್ತೆ ನಾವು ಗೊತ್ತಿಂದಿರ ಮಾಡುವಂಥದ್ದು ಅದನ್ನ ಸರಿ ತಿದ್ದ ಧರ್ಮ ಹಾಗೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಗುರುಗಳ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ ಮತ್ತೊಮ್ಮೆ ತಿಳಿಸ್ತಿದ್ದೀನಿ ಗುರುಗಳ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ ಯಾಕೆಂದರೆ ಯೋಗ ನಶಮ ಶಾಸ್ತ್ರಿಗಳು ಅವರು ಅವರ ಸಾಧನೆ ಬಹಳ ದೊಡ್ಡದು ಯೋಗ ನಶಮ ಶಾಸ್ತ್ರಿಗಳು ಚಂದ್ರಮೌಳೇಶ್ವರ ದೇವಾಲಯ ಖ್ಯಾತಸಂದ್ರ ಜೊತೆಗೆ ಮಾಜಿ ಪ್ರಧಾನ ಪ್ರಧಾನ ಅರ್ಚಕರು ಶ್ರೀ ರಾಮೇಶ್ವರ ಸ್ವಾಮಿ ದೇವಾಲಯ ರಾಮೇಶ್ವರ ದೇವಾಲಯ ಚಾಮರಾಜಪೇಟೆ ಬೆಂಗಳೂರು ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಂಥ ಅವರು ತ್ಯಾತ್ಸಂದದಲ್ಲಿ ಅವರೇ ಒಂದು ದೇವಾಲಯವನ್ನು ಕಟ್ಟಿ ಎಲ್ಲ ದೇವರುಗಳನ್ನು ಸಹಿತ ಒಂದು ಕಡೆ ಇಟ್ಟು ಸೇವೆಯನ್ನು ಸಲ್ಲಿಸ್ತಕ್ಕಂಥವರು ಸಲ್ಲಿಸ್ತಾ ಇದ್ದಂಥವರು ನಾಲ್ಕು ದಿನಗಳಾಯಿತು ಇವರನ್ನು ನಾವು ಕಳ್ಕೊಂಡು ಇವರ ಪರಿವಾರ ಮತ್ತು ಇವರ ಸಾಕಷ್ಟು ಜನ ಭಕ್ತರಂದ ಈ ನೋವನ್ನು ಬರೆಸಬೇಕಾಗಿದೆ ಹಾಗೆ ಮತ್ತೊಮ್ಮೆ ಯೋಗಾನ ಯೋಗಾನಾಶಮ ಶಾಸ್ತ್ರಿಗಳು ಅವರ ದೇಹವನ್ನು ಮಾತ್ರ ಬಿಟ್ಟಿರಬಹುದು ಅವರ ಆತ್ಮ ಅವರ ಒಂದು ಆಶೀರ್ವಾದ ನಮ್ಮ ನಿಮ್ಮೆಲ್ಲರಿಗೂ ಇದೆ ಗುರುಗಳ ಆಶೀರ್ವಾದ ಸದಾಕಾಲ ನಮ್ಮ ಜೊತೆ ಇರುತ್ತೆ ಅಂತ ಹೇಳ್ತಾ ಭಗವಂತನ ಪ್ರಾರ್ಥನೆ ಮಾಡೋಣ ಒಳ್ಳೆಯದಾಗಲಿ